ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಆದಿ ಗುರುಗಳಾದ ಶ್ರೀ ಶ್ರೀ ಶಂಕರ ಭಗವದ್ಪಾದರಿಗೆ ನಮಿಸುತ್ತಾ, ಕೈ ಯಾವುದು ಉಪನಿಷತ್ತು ತೈತರಿ ಉಪನಿಷತ್ತಿನ ಉಪನಿಷತ್ತಿಗೆ ಭೂಷಣಕ್ಕಾಗಿ ವಂದಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಇಂದಿನ ಈ ಭಾಗಕ್ಕೆ ಹೋಗುವಾಗ ಶಾಂತಿ ಮಂತ್ರವನ್ನು ಕೊಂಚ ಹೇಳೋಣ, ಆಮೇಲೆ ತೈತರಿ ಉಪನಿಷತ್ತಿನ ಇಂದಿನ ಭಾಗವನ್ನು ನಿಧಾನವಾಗಿ ವಿಮರ್ಶೆ ಮಾಡೋಣ. ತುಂಬ ಈಸಿಯಾಗಿ ಕಾಣುತ್ತೆ ನೋಡ್ತಾ ಮಾಡಕ್ಕೆ ಹೋದ್ರೆ ಕಷ್ಟ. ಆ ಥರ ಇದು ಏನೋ ಇದೆಯಲ್ಲ ಅಂತ ಮುಟ್ಟಿದ್ರೆ ಕೆಂಡ. ಆ ಥರ ಇವತ್ತು ಟೈಟ್ಲ್ ಇದೆಯಲ್ಲ, ಅದು ಏನಿದೆ? ಸೃಷ್ಟಿಗಾಗಿ ಮಾಡುವ ತಪಸ್ಸು. ಬ್ರಹ್ಮವು ಸೃಷ್ಟಿಗಾಗಿ ಮಾಡುವ ತಪಸ್ಸು. ಇಲ್ಲಿ ಈ ಕಾಂಟೆಸ್ಟಲ್ಲಿ ತಪಸ್ಸು ಅಂದರೆ ಜ್ಞಾನ ಅಂತಲೇ ಅರ್ಥ ತಗೋಬೇಕು. ಏನು ಹೇಳತ್ತೆ ನೋಡೋಣ ಮುಂದಕ್ಕೆ. ಅಂದರೆ ಒಂದನ್ನು ಅಂದ್ಕೊಂಡಿದ್ದನ್ನು ಮಾಡ್ದ, ಇದೆಲ್ಲನೂ ನಮಗೆ ಜೀವನದಲ್ಲಿ ನಮ್ಗಳಿಗೆ ಆಗ್ತಕ್ಕಂಥ ವಿಚಾರಗಳನ್ನು ಅಲ್ಲಿ ಹೇಳಿಯಾರೇನೋ ಅಂತ ಅನಿಸುತ್ತೆ. ಆದರೆ ಈ ಸೃಷ್ಟಿ ಮಾಡುವಾಗ ಪರಮಾತ್ಮನಿಗೆ ಇನ್ನೇನು ಸಂಕಲ್ಪ ಆಯಿತು, ಏನು ಮಾಡ್ದ ಅಂತ ಅನ್ನುವಾಗ ನೀವು ನೋಡುವಾಗ ಯಾವುದೋ ಒಬ್ಬ ಇರಬೇಕಲ್ಲ, ಏನೋ ಒಂದು ಇರಬೇಕಲ್ಲ ಅಂತ ಏನೂ ಇರುವುದಿಲ್ಲ. ಇರುವುದೆಲ್ಲವೂ ಪರಮಶಕ್ತಿ ಮಾತ್ರ, ಚೈತನ್ಯ ಅಚೈತನ್ಯ. ಯಾವಾಗಲೂ ಕೂಡ ಜಂಗಮ ಸ್ಥಾವರ ಅಂತ ಇತ್ತೀಚಿನ ದಿನಗಳಲ್ಲಿ ಏನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದೆಲ್ಲೋ ಮೊದಲಿಂದ ಇದ್ದಿದ್ದೆ. ಅಂದರೆ ಜಡ ಚೇತನ ಅಲ್ವಾ, ಅಚೇತನ ಇದ್ದಿದ್ದು ಎರಡೇ ಇರೋದು, ಇರೋದು ಎರಡೇ, ಕಾಣೋದು ನಾನಾ ಬಗೆಯಾಗಿ ಕಾಣ್ತಾ ಇರುತ್ತೆ. ಅದರ ಮೇಲೆ ನೋಡಿದಾಗ ಇರುವುದು ಒಂದೇ ಅಲ್ವಾ, ಆ ಒಂದೇ ಎಲ್ಲವೂ ಆಗಿದೆ ಅನ್ನೋದನ್ನು ವಿಸ್ತಾರ ಮಾಡ್ತಾರೆ. ಇವತ್ತೇನು ಹೇಳ್ತಾರೆ ನೋಡೋಣ. ಇಲ್ಲಿ ಭಾಷ್ಯಾರ್ಥ, ಆ ಆತ್ಮನು ಹೀಗೆ ಬಹುವಾಗಬೇಕೆಂಬ ಕಾಮವುಳ್ಳವನಾಗಿ ತಪಸ್ಸನ್ನು ತಪ್ಪಿಸಿದರು. ಈ ಕಾಮ ಅದು ಇದು ಪದಗಳೆಲ್ಲ ಬರ್ತಾ ಇರೋದು ನಮಗೆ ಅರ್ಥ ಆಗಲಿ ಅಂತ ಬಳಸಿರತಕ್ಕಂಥ ಪದಗಳೇ ಹೊರತು ಅದಕ್ಕೆ ಯಾವುದೇ ವಿಶೇಷವಾದ ಅರ್ಥ ಭಾವವನ್ನು ನೀವು ಕಲ್ಪಿಸಬಾರದು. ಬಿಕಾಸ್ ಅಧ್ಯಾತ್ಮದಲ್ಲಿ ಇದ್ದೀರಾ ನೀವು. ಇವಾಗ ಇರೋದೇ ನಮಗೆ ಎಲ್ಲವೂ ಬ್ರಹ್ಮವೇ, ಕಾಮವೂ ಕಾಮ ದೇವನೇ, ಅದಲ್ವ? ಗಾಳಿನ ದೇವ ಅಂತ ಹೇಳ್ತೀವಿ, ಅಗ್ನಿ ಕೇಳ್ತೀವಿ, ಸೂರ್ಯನ ಕೇಳ್ತೀವಿ, ನೋಡಿದ್ದೆಲ್ಲವೂ ದೇವ, ತಾಯಿ ದೇವರು, ತಂದೆ ದೇವ ಅಂತ ಎಲ್ಲನೂ ಅಂತೀವಿ. ನಾನು ಅವಾಗ ಏನಾಗಿರ್ಬೇಕು? ದೇವನೇ ಆಗಿರ್ಬೇಕು, ಅದ್ರ ಅಂಶನೇ ಆಗಿರ್ಬೇಕು. ಪರಮಾತ್ಮನ ಅಂಶವೇ ಪ್ರತಿಯೊಂದೂ ಇದೆ. ಅಂದರೆ ಎಲ್ಲೆಲ್ಲೂ ದೈವತ್ವ ಇದೆ. ದೈವತ್ವ ಅಂದ್ರೆ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು. ಅಂದರೆ ಅದು ಏನು ನಮ್ಮ ಮೆಷರ್ಮೆಂಟು, ಭಗವಂತಂದಲ್ಲ, ಹೌದಲ್ವ? ಅದರದರ ಯೋಗ್ಯತೆಗೆ ತಕ್ಕಂಥದ್ದು ಹೇಳ್ತಾ ಇರ್ತಾರೆ. ನಾಲ್ಕೈದು ಜನ ಮಕ್ಕಳಿದ್ರೆ ಮನೆಯಲ್ಲಿ ತಾಯಿ ಏನಾದ್ರು ಒಂದು ಮಾಡಿದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಡ್ತಾಳೆ ಅಲ್ವೇ. ದೊಡ್ಡ ಮಗ ಐದು ಕೊಡ್ಬೋಳು, ಎಂಟು ಕೊಡ್ಬೋಳು ಕೊಡ್ಬೋದು. ಮುಂದೆ ಚಿಕ್ಕ ಮಗುಗೆ ಒಂದೇ ಒಂದು ಕೈಗೆ ಸುಮ್ಮನೆ ಕೊಟ್ಟು ಚೂರು ಕೊಡ್ಬೋದು. ಅದರಿಂದ ತಾರತಮ್ಯ ಮಾಡಲು ಅಂತ ಅರ್ಥನೇ ಅಲ್ಲ, ಸಮನಾಗಿ ನೋಡಿಯಾಳೆ ಅಂತ ಅರ್ಥ, ಹೌದಲ್ಲ? ಅದೇ ರೀತಿ ನೀವು ಇದನ್ನು ಭಾವಿಸತಕ್ಕದ್ದು. ಸಮತ್ವ ಸಮನ್ವಯ ಅನ್ನೋದು ಭಗವಂತನ ಸೃಷ್ಟಿಯಲ್ಲಿ ಏಕವಾಗಿರುತ್ತದೆ, ಬೇರೆ ಆಗಿರೋದೇ ಇಲ್ಲ, ಸಾಧ್ಯವೇ ಇಲ್ಲ. ಬೇರೆ ಬೇರೆ ಕಾಣುತ್ತೆ, ಆದರೆ ಬೇರೆ ಬೇರೆ ಇರಲ್ಲ. ಇರೋದೊಂದೇ, ಕಾಣೋದು ಬೇರೆ ಬೇರೆ. ಯಾರಿಗೆ ಕಾಣುತ್ತದು? ನಮ್ಮ ಮನುಷ್ಯ. ಎಷ್ಟೊತ್ತು ಕಾಣುತ್ತೆ? ಸ್ವಲ್ಪತ್ತು, ಮತ್ತೆ ಬದಲಾಗ್ತಾ ಇರುತ್ತೆ, ಹಾಗೆ ಇರುತ್ತೆ, ಹೊಟ್ಟೆ ಹೋಗುತ್ತೆ. ಹೀಗೆ ನೋಡಿದಾಗ ಮನುಷ್ಯನ ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ ಅನ್ನೋದು ಚಂದದಾಗಿ ರಿಜಿಸ್ಟರ್ ಆಗಬೇಕು. ಆಗತ್ತೆ, ಆಗುತ್ತಾ ಇದೆ, ಆಗಲೇಬೇಕು, ಬೇರೆ ಇಲ್ಲವೇ ಇಲ್ಲ. ಎಲ್ಲೋ ಭಾಳ ಚೆನ್ನಾಗಿ ಕಾಣುತ್ತೆ, ಹೀಗಿರುತ್ತೆ, ಹಾಗಿರುತ್ತೆ, ಆಮೇಲೆ ಆಗುತ್ತೆ ಅಲ್ವಾ? ಯಾವುದನ್ನೇ ಅತ್ಯಂತ ಇಪ್ಪತ್ತಲ್ಲ ಐವತ್ತಲ್ಲ ನೂರು ರೂಪಾಯಿ ಕೊಟ್ಟು ಒಂದು ಮಲ್ಲಿಗೆ ಹೂವು ಎಷ್ಟೊತ್ತು ತೊಗೊಂಬಂದು ದೇವ್ರಿಗೆ ಹಾಕಿದ್ರು ಹಾಕುವಾಗ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ಅದನ್ನು ನೀವು ನೈವೇದ್ಯ ಮಾಡಿಬಿಟ್ರಿ ಸಾಯಂಕಾಲದ ಹೊತ್ತಿಗೆ ಅದೇನಾಗಿರುತ್ತೆ? ಆಗಲೇಬೇಕು, ಅದರಲ್ಲಿ ನಿಯಮ ಅದು. ಈ ಜಗತ್ತಿನ ಸೃಷ್ಟಿಯ ನಿಯಮ ಅದು, ಬರುತ್ತೆ ಇರುತ್ತೆ ಹೋಗುತ್ತೆ. ಬರುವ ಇರುವ ಹೋಗುವ ಯಾವುದು ಕೂಡ ನಿರ್ದಿಷ್ಟವಾಗಿಲ್ಲ. ಯಾಕೆ ಅಂದರೆ ಪ್ರತಿಯೊಂದು ಸೃಷ್ಟಿಯಾಗಿರೋದು ಭಗವಂತನ ಪ್ರಕೃತಿಯಿಂದ, ದೇವತೆಯಿಂದ. ಅದನ್ನು ನಾವು ದೇವತೆ ಅಂತ ಕರೆದಿದ್ದೀವಿ, ಮಾನ್ಯತೆ ಮಾಡಿದ್ದೀವಿ, ಅದಲ್ವ? ಅದರಿಂದ ಆ ಪ್ರಕೃತಿಯಲ್ಲಿ ಮೂರು ಗುಣಗಳಿಂದ ಕೂಡಿರುತ್ತೆ, ಅದರ ಉಪಾಧಿಗಳು ಸಹಿತ ಹೇಗಿರುತ್ತೆ ಆ ಥರ ಅದು ನಡೀತಾ ಇರುತ್ತೆ, ಹೌದಲ್ವ? ಅಂತ ಎರಡ ಸರ್ವೇ ಸಾಮಾನ್ಯ ಮಾಡತಕ್ಕಂಥ ಯೋಗ್ಯತೆ ನಮಗೆ ಬರಬೇಕು, ಅದೇ ಯೋಗ. ಏನು ಹೇಳುತ್ತೆ ನೋಡಿ, ತಪಸ್ಸು ಇಂದು ಎಂದು ಇಲ್ಲಿ ಜ್ಞಾನವನ್ನು ಹೇಳಿದೆ. ತಪಸ್ಸು ಎಂದು ಜ್ಞಾನವನ್ನೇ ಇಲ್ಲಿ ಹೇಳಿರೋದು. ನಮಗೆ ಏನು ಮಾಡಬೇಕಾದ್ರೆ ಜ್ಞಾನ ಬೇಕಲ್ಲಪ್ಪ. ಹಾಂ, ಯಾವಾತನ ತಪಸ್ಸು ಜ್ಞಾನಮಯವಾಗಿರುವುದು ಅವನಿಂದ ನಾಮರೂಪಗಳ ಜಗತ್ತು ಉಂಟಾಗುತ್ತದೆ ಎಂಬ ಬೇರೊಂದು ಶ್ರುತಿಯು ಇದಕ್ಕೆ ಪ್ರಮಾಣ. ಬೇರೊಂದು ಶ್ರುತಿಯು ಅಂತಂದ್ರೆ ಬೇರೊಂದು ವೇದವು ಅಂತ ಅರ್ಥ. ಬೇರೊಂದು ಯಾವುದೊಂದು ಇಲ್ಲಿ ಇಂಥದೇ ವೇದ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಎಲ್ಲ ಮುಂಡಕ ಅಂತ ಹೇಳಿ ಮುಂಡಕದಲ್ಲಿ ಹೇಳಿದ್ದಾರೆ ಅಂತ. ಬೇರೆ ಎಲ್ಲದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಇದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಅಷ್ಟೇ ಹೊರತು ಬೇರೆ ವ್ಯತ್ಯಾಸ ಏನಾಗುದಿಲ್ಲ. ಬ್ರಹ್ಮವು ಎಲ್ಲ ಕಾಮಗಳನ್ನು ಪಡೆದುಕೊಂಡಿರುವುದರಿಂದ ಬೇರೆಯ ಬಗೆಯ ತಪಸ್ಸು ಅದಕ್ಕೆ ಹೊಂದುವ ಹಾಗೆ ಇಲ್ಲ. ಕರೆಕ್ಟಾ? ಅಲ್ಲಲ್ಲ, ಹೌದು ಹೌದು ಅಲ್ವ ಅಂತ ನೀವು ಯೋಚನೆ ಮಾಡಿ ತಕ್ಷಣ ಮುಂದಿನ ಸೆಂಟೆನ್ಸ್ ಕೊಡುತ್ತಾರೆ. ಬ್ರಹ್ಮವು
ಬ್ರಹ್ಮವು ಎಲ್ಲ ಕಾಮಗಳನ್ನು ಪಡೆದುಕೊಂಡಿರುವುದರಿಂದ ಬೇರೆ ಬಗೆಯ ತಪಸ್ಸು ಅದಕ್ಕೆ ಹೊಂದುವಂತೆ ಇಲ್ಲ. ಪಡೆದುಕೊಂಡಿರುವಂತ ಪದ ಬಳಸಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪಡೆಯಬೇಕಾದದ್ದು ಏನು ಇಲ್ಲ ಬ್ರಹ್ಮ ಅಂದ್ರೆ ಪಡೆದುಕೊಂಡ ಅಂತ ಏನಿರುತ್ತ, ಅವನಿಂದಲೇ ಎಲ್ಲವೂ ಬಂದಿದೆ, ಅದರಿಂದ ಅದೆಲ್ಲೂ ಅವನಲ್ಲೇ ಇದೆ. ಪ್ರಾಕಟ್ಯ ಆಗತ್ತೆ ಅಪ್ರಾಕಟ್ಯ ಆಗತ್ತೆ, ಅದರದ್ದು ಯಾವುದು ಪ್ರಕಟವಾದರೂ ಅಪ್ರಾಕಟ್ಯವಾದರೂ ಬ್ರಹ್ಮನಿಗೆ ಅದು ಯಾವುದೇ ರೀತಿಯಾದ ಸೋಂಕನ್ನು ತರುವುದಿಲ್ಲ. ಯಾಕೆ? ಬ್ರಹ್ಮ ಈಸ್ ಇಂಡಿಪೆಂಡೆಂಟ್ ಬೈ ಇಟ್ ಸೆಲ್ಫ್. ಹೌದಿಲ್ವಾ? ಎನರ್ಜಿ ಕೆನಾಟ್ ಬಿ ಪ್ರೊಡ್ಯೂಸ್ಡ್, ಓನ್ಲಿ ನೇಮ್ ಅಂಡ್ ಫಾರಮ್ ವಿಲ್ ಬಿ ಚೇಂಜ್ಡ್. ನೇಮ್ ಅಂಡ್ ಫಾರಮ್ ವಿಲ್ ಬಿ ಪದೇ 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 ಚೇಂಜ್ ಆಗ್ತಾ ಇರುತ್ತೆ. ಎನರ್ಜಿ ಆಸ್ ಇಟ್ ಈಸ್ ಹಾಗೆ ಇರುತ್ತೆ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಲ್ಲ, ಅದೇ ಇದು. ನೋಡಿ ಟಿಪ್ಪಣಿ ಹೇಳುತ್ತೆ, ಕೃಚ್ಛ್ರ ಚಾಂದ್ರಾಯಣ ಮುಂತಾದ ತಪಸ್ಸನ್ನು ಮಾಡುವವರಿಗೆ ಹೊಸದಾಗಿ ಪಡೆದುಕೊಳ್ಳಬೇಕಾದ ಕಾಮಗಳಿರುವವು, ಆದರೆ ಬ್ರಹ್ಮಕ್ಕೆ ಹಾಗೇನೂ ಇಲ್ಲ. ಅದರಿಂದ ಬ್ರಹ್ಮ ಅದೆಲ್ಲ ಯಜ್ಞ ರೂಪದಲ್ಲಿರುವ ಇದರಲ್ಲಿ ಯಾವುದೇ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಕರ್ಮದ ಯಾವುದೇ ಅಂಟು, ಕರ್ಮದ ಯಾವುದೇ ಫಲ, ಕರ್ಮದ ಯಾವುದೇ ಭೋಗ ಬ್ರಹ್ಮನಿಗೆ ಪರಬ್ರಹ್ಮನಿಗೆ ಇರುವುದಿಲ್ಲ. ಅದರ ಅಂಶವಾಗಿರುವ ಜೀವಕ್ಕೆ ಕೊರತೆ ಇರುತ್ತೆ. ನಂಗೆ ಬೇಕು ಅಂತ ಇವನಲ್ಲಿ ಇದೆಯಲ್ಲಪ್ಪ, ಬೇಕು ಅಂತಿರೋ ಹೇಳ್ತಾ ಅವನಿಗಿಲ್ದೇ ಇರ್ಬೋದ್ರಿ, ನಾವು ಮಾಡ್ತೀವಿ. ಮಾಡಿದ್ರೆ ಅದೇ ಅದೇ ಥರನೇ ಬೇಕಾದಂತೆ ಬೇಕಾದಷ್ಟು ಬೇಕಾದ ಕಾಲದಲ್ಲಿ ಸಿಗುತ್ತದೆ ಎಂಬ ಯಾವುದೇ ನಿಯಮ ಗ್ಯಾರಂಟಿ ಇರುವುದಿಲ್ಲ. ಯಾಕೆ? ಗಹನ ಕರ್ಮಗತಿ, ಅದೆಲ್ಲವೂ ಕರ್ಮ ಅಲ್ವಾ. ಯಜ್ಞ ದಾನ ತಪ ಇದೆಲ್ಲವೂ ಕೂಡ ಕರ್ಮ. ಅದೇ ಆ ಕರ್ಮ ಮಾಡಲೇಬೇಕು, ಬಿಡಲೇಬಾರದು. ನತ್ಯಾಜ್ಯಂ ಕಾರ್ಯಮೇವತತೆ ಅಲ್ವಾ. ಏನಾಗತ್ತೆ? ಯಜ್ಞ ದಾನಂ ತಪ ಪಾವನಾನಿ ಮನೀಷಣಂ, ಪಾವನ ಮಾಡತ್ತವನ್ನ ಪಾವನ ಮಾಡತ್ತೆ. ಮಾಡಿ 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 ಯಜ್ಞನ ಇನ್ನೇನು ಸಾಕಪ್ಪ ಅಂತ. ಹೌದಾ? ಇನ್ನೇನು ನಾ ಪಡಿಬೇಕಾದಿಲ್ಲ ಅನ್ನ ಅನ್ಸ್ಬೇಕು ಅವನಿಗೆ. ಅಲ್ಲಿವರೆಗೂ ಬ್ರಹ್ಮಭಾವ ಬರಲ್ವಲ್ಲ, ಬರಬೇಕಾದ್ರೆ ಅದನ್ನ ಹೇಳಬೇಕು. ಅದರಿಂದನೇ ಯಜ್ಞ ಎಲ್ಲ ಬೇಕಷ್ಟು ಮಾಡಿರ್ತಾರೆ, ಅದು ಕೂತಿರ್ತಾರೆ ಬ್ರಹ್ಮಸ್ಥಾನದಲ್ಲಿ ಒಬ್ಬರು ಕೂತಿರ್ತಾರೆ, ಅದ್ವರಿಯು ಬೇರೆ ಇರ್ತಾರೆ. ಇದೆಲ್ಲೂ ರಮೇಶ್ ಜಾಸ್ತಿ ಅನುಭವ ಇರುತ್ತೆ. ಕರ್ಮಕಾಂಡದಲ್ಲಿ 80,000 ಶ್ಲೋಕಗಳನ್ನು ಪ್ರಯೋಗ ಮಾಡಿ ಬೇಕಾಷ್ಟು ಥರ ಇದೆ ಅಲ್ವಾ. ಇದೆಲ್ಲನೂ ಯೂನಿವರ್ಸಲ್ ಅಲ್ಲ, ಗ್ರಾಮಕ ಇಟ್ಕೊಂಡಿರಿ. ನಮ್ಮ ಇಂಡಿಯಾ ದೇಶದಲ್ಲಿ ಸುಮ್ಮನೆ ಪ್ರಾಣ ತೆಗೆ ಮಾಡ್ತಿರ್ತಾರೆ. ಅಂದರೆ ಅರ್ಥ, ನೀನು ಯಜ್ಞ ಮಾಡ್ಯ ಭಾಳ ಒಳ್ಳೇದು ಕಣಿಯ, ಅಲ್ವಾ ಸೋಮಯಾಗ ಮಾಡ್ಯ, ಆಮೇಲೆ ಇನ್ನು ಎಂತದ್ದು ಒಂದಷ್ಟು ಯಾಗದ ಹೆಸರು ಹೇಳಿ, ಚಂಡಿ ಆಗ ಮೃತ್ಯುಂಜಯ ಮಾಡಪ್ಪ, ನಿಮ್ಗೆ ಒಳ್ಳೇದಾಯ್ತು. ಒಳ್ಳೇದಾಯ್ತು ಏನು ಏನಾಗ, ಎಲ್ಲ ಒಳ್ಳೇದೇ ಆಗದೆ ಆದರೆ ಅದರಲ್ಲಿ ಇದ್ರಿಗೆ ಆಗಿರೋದೆಲ್ಲ ಆಗ್ಬಿಡ್ಬೇಕಲ್ಲ. ಮೃತ್ಯುಂಜಯ ಅಂದ್ರೆ ಏನು ಸುಮ್ಮನೆ ಆ ಥರ ಅಂದರೆ ಒಂದು ಏನಂದರೆ ಸುಮ್ಮನೆ ಅವನು ಎಂಗೇಜ್ ಆಗಿರಬೇಕು, ಸುಮ್ಮನೆ ಆಗ್ಬಿಡ್ತಾನೆ ಅವ್ರು ಇರೋ ದುಡ್ಡೆಲ್ಲ ಅದಕ್ಕೆ ಹಾಕ್ಬಿಡ್ತಾನೆ. ಆ ಥರದ್ದೆಲ್ಲ ವೇದಾಂತ ಆಗೋದಿಲ್ಲ. ಮಾಡ್ಬೋದು ಮಾಡಬಾರ್ದು ಅಂತ ಹೇಳಲ್ಲ, ಏನಾದ್ರು ಮಾಡಿ. ಅದೆಲ್ಲವೂ ನಿಮಗೆ ಮನಸ್ಸಿನ ಸಮಾಧಾನ ತಂದು ಕೊಟ್ಟಿತು. ಇವಾಗ ಯಾರಿಗಾನು 4 ಜನಕ್ಕೆ ಊಟ ಹಾಕಬೇಕು ಅಂತನ್ನುವಾಗ ನೀವು ವ್ರತನೇ ಯಾಕೆ ಮಾಡಬೇಕು? ಆದರೆ ವ್ರತ ಮಾಡಿದ್ರೆ ಒಂದು ಇದು ಅಲ್ವಾ, ಇಲ್ಲದೆ ಇರೋ ಬರೀ ಊಟ ಹಾಕ್ತೀವಿ ಅಂದರೆ ಏನಾಗ್ಬಿಡ್ತಾನೆ ಊಟದಲ್ಲಿ ಅವ್ರಿಗೆ ಅನುಮಾನ. ಅದಕ್ಕೆ ದತ್ತಾಂಡ್ ಪೂಜೆ ಆ ಯಜ್ಞ ಈಗ್ನ ಏನೇನೋ ಹೇಳ್ತಾರೆ. ಹೌದಾ? ಅದೆಲ್ಲ ನಿಜವಾಗ್ಲೂ ಕೂಡ ನಮಗೆ ಅಧ್ಯಾತ್ಮದಲ್ಲಿರತಕ್ಕಂಥ ಆತ್ಮದರ್ಶನವನ್ನು ತರಲಾರದು, ಪರಮಾರ್ಥವನ್ನು ಕೊಡಲಾರದು. ನೈ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ, ಜ್ಞಾನದಿಂದಲೇ ಏನಾದರೂ ಪ್ರಾಪ್ತಿ ಆಗಬೇಕಾದ್ರೆ ಅಧ್ಯಾತ್ಮದಲ್ಲಿ ಬೇರೆ ವಿಧದಲ್ಲ, ಪದಾರ್ಥದಂತೆ ಅಲ್ಲ, ಇದು ಪರಮಾರ್ಥ ಅಂತ ನಾವು ಸದಾ ಅದನ್ನು ಬಿಟ್ಟಿರಬಾರ್ದು. ಮುಂದೆ ಅದಕ್ಕೆ ಬಯಕೆ ಇಲ್ಲ, ತನಗಿಂತ ಬೇರೆಯಾಗಿರುವ ಕಾಮಗಳು ಇರುವುದಿಲ್ಲ. ಕಾಮನೆಗಳೆಲ್ಲವೂ ಅವನಿಂದಲೇ ಬಂದಿರುವಾಗ ಇವಾಗ ನಮ್ಗೇನಾದ್ರು ಅವ್ನು ಬೇಕು ಅಂತ ಎಲ್ಲ ಅನ್ಸುತ್ತೆ, ನಮ್ಮಲ್ಲೇ ಅನ್ಸುತ್ತೆ. ಅದಕ್ಕೆ ಪ್ರಯತ್ನ ಪಡೋದು ಯಾರು? ನಾನೇ. ಇದೇ ಥರ ನಮ್ಮದೇ ಈ ಸ್ಥಿತಿ ಇರುವಾಗ ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಮಾನವ ಜನ್ಮದ ಶರೀರ ಬ್ರಹ್ಮಾಂಡದ ಒಂದು ಎಕ್ಸಾಂಪಲ್, ಉದಾಹರಣೆ ಮಾತ್ರ ಅಲ್ವಾ. ನಮ್ಮಲ್ಲಿ ಅಪರ ಬೆಳೆಯೋದು ಹಾಗೇನೆ. ಈಗ ಈ ನಮ್ಮಲ್ಲಿ ಸಿಗತಕ್ಕಂಥ ಪ್ರಕೃತಿಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಬಳಸಿಕೊಂಡು ಇದನ್ನು ಅದನ್ನು ಅದನ್ನು ಇದಕ್ಕೆ ಹಾಕಿ ಪ್ರಯೋಜನ ಪಡೀತಾ ಹೋಗುವಂಥದ್ದು, ಅದು ಬೆಳೆಯುವಂಥದ್ದನ್ನು ವಿಜ್ಞಾನ ಅಂತ ಕರೆದಿದ್ದಾರೆ. ನಮ್ಮಲ್ಲಿ ಇದ್ದಿದ್ದಾಗೆ ಕಲ್ಲು ಮಣ್ಣು ಮರ ಲೋಹ 4 ಈ ವಿಜ್ಞಾನದಲ್ಲಿ ನೋಡಿ. ಈ 3 ಅಂದರೆ ಅದರ ಬೇರೆ ಬೇರೆ ಉಪಾಯ ಇರುತ್ತೆ. ಲೋಹ ಅಂದರೆ ಬೇಕ ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಇದೇನೋ ಇರ್ಬೋದು, ಹೌದಲ್ವಾ? ಸೊ ಈ 4 ಮಣ್ಣು ಸಿಮೆಂಟ್ ಆಯಿತು, ಇದಾಯಿತು, ಆಮೇಲೆ ಗೋಡೆಗಳೆಲ್ಲ ಆ ಥರ ಆಯಿತು, ಏನಾರು ಆಗಲಿ, ಆದರೆ ಈ 4 ಬಿಟ್ಟು ವಿಜ್ಞಾನ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ವಿಮಾನ ಮಾಡಬೇಕಾದ್ರೂ ಕೂಡ ಅಲ್ಯೂಮಿನಿಯಂ ಇದೆಲ್ಲ ಹಾಕಿ ಮಾಡ್ತೀವಿ ಅಂದರೆ ಎಲ್ಲಿ ಸಿಕ್ತು ಲೋಹ? ಲೋಹದೇ ಕಾರಣ. ಲೋಹವನ್ನು ಬಿಟ್ಟು, ಮರವನ್ನು ಬಿಟ್ಟು, ವಿಜ್ಞಾನವು ಈ ಮಣ್ಣನ್ನು ಬಿಟ್ಟು, ಕಲ್ಲನ್ನು ಬಿಟ್ಟು ಬೆಳೆಯೋ ಹಾಗೆ ಇಲ್ಲ. ಯಾವುದೇ ಶಾಸ್ತ್ರ ತೋಳಿ, ಇದು ಅಪರಜ್ಞಾನ. ಈ ಅಪರಜ್ಞಾನವನ್ನು ಇಲ್ಲಿರೋ ಮೆಟೀರಿಯಲ್ ಸ್ಟಡಿ ಮಾಡಿದ್ರೆ ಸಿಕ್ಬಿಡುತ್ತೆ. ಈ ಉದಾಹರಣೆಗೆ, ಒಂದು ಹೂವನ್ನು
ಒಬ್ಬನಿಗೆ ಕೊಟ್ಟರೆ ಅವನು ಅದರ ಹೂವನ್ನ ಬೆಳೆಸಿ ಬಿಡಿಸಿ ಬಿಡಿಸಿ ಇದು ಈ ಬಣ್ಣ, ಇದು ಇದಕ್ಕೆ ಇದು ಇರತಕ್ಕಂಥದ್ದು ಎಳೆ ಎಳೆಯಾಗಿದೆ, ಇದಕ್ಕೆ ಈ ಕಲರ್ ಇದೆ, ಇದರ ಮಧ್ಯೆ ಒಂದು ದಳ ಇದೆ, ಇದನ್ನು ಅದು ಸಿಕ್ಕಿಸಿದೆ ಅಂತ ಬೆಳೀತಾ ಹೋಗ್ತಾನೆ. ಬುದ್ಧಿ ವಿಕಾಸ ಆಗ್ತಾ ಹೋಗುತ್ತೆ. ಅದನ್ನೇನಂತ ಕರೆದ್ರು ವಿಜ್ಞಾನ ಅದಲ್ವ. ಆದರೆ ಈ ಜ್ಞಾನ ಇದೆಯಲ್ಲ, ಈ ಜ್ಞಾನ ಆಗಲ್ಲ. ಒಂದು ಹೂವನ್ನು ನೋಡಿದ ತಕ್ಷಣ ಆಹಾ ಭಗವಂತನ ಸೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ, ಆ ಬಣ್ಣ ಇದೆಲ್ಲವೂ ಕೂಡ ಅವನೇ ಆಗಿದ್ದಾನೆ, ಹೂವು ಅವನೇ ಆಗಿದ್ದಾನೆ, ಅದಕ್ಕೊಂದು ಹೆಸರು ಮನುಷ್ಯ ಇಟ್ಟರು ಕೂಡ ಹೆಸರಿಡದೇ ಇರುವ ಹೂವೆಲ್ಲೂ ಅವನೇ ಆಗಿದ್ದಾನೆ, ಅವನೇ ಆಗಿದ್ದಾನೆ, ಅವನೇ ಆಗಿದ್ದಾನೆ ಅಂತ ಜ್ಞಾನದಲ್ಲೇ ಹೊರಟೋಗ್ತಾನೆ. ಅದು ಚೆನ್ನಾಗಿರುವಾಗ ಅದನ್ನು ಪ್ರಸಾದವೆಂದು, ಅದಾದ ಮೇಲೆ ನೈವೇದ್ಯವೆಂದು, ನೈರ್ಮಲ್ಯವೆಂದು ಎಲ್ಲವನ್ನ ಭಗವಂತನ ಸ್ವರೂಪದಲ್ಲಿ ನೋಡತಕ್ಕಂಥದ್ದಿದೆ ಅಲ್ವಾ. ಇದು ಜ್ಞಾನ. ಅದನ್ನು ಬಿಡಿಸಿ ಬಿಡಿಸಿ ಹರಿದು ನೋಡಿ ತೆಗೆದು ತೆಗೆದು ಮಾಡತಕ್ಕಂಥ ಪಾ ಎಲ್ಲ ತೆಗೆದು ತೆಗೆದು ನೋಡಿ ಲ್ಯಾಬಲ್ಲೆಲ್ಲ ಟೆಸ್ಟ್ ಮಾಡ್ತೀನಿ ಅನ್ನತಕ್ಕದ್ದಲ್ಲೂ ವಿಜ್ಞಾನದೇ. ಅದನ್ನ ವಿಜ್ಞಾನದಲ್ಲಿ ಎಮೋಷನಲ್ ಬ್ಲಾಕ್ ಮೇಲ್ ಇಲ್ಲ. ಸಿ ಎಮೋಷನ್ನಲ್ಲಿ ಈ ವಿಜ್ಞಾನದಲ್ಲಿರತಕ್ಕಂಥ ಯಾವುದೇ ರೀತಿಯಾದ ತಂತ್ರಗಾರಿಕೆ ಇದಿಲ್ಲ. ಅದಕ್ಕೋಸ್ಕರ ಎರಡಾಗಿ ಕವಲುಡಿಯಿತು, ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಒಂದು ಇನ್ಸ್ಪಿರೇಷನ್ ಟೆಕ್ನಾಲಜಿ. ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ ಎಲ್ಲ ಟೆಕ್ಸ್ಟೈಲ್ ಪ್ರಿಂಟ್ ಮಾಡೋಕ್ಕಾಯಿತು, ಆದರೆ ಈ ಇನ್ಸ್ಪಿರೇಷನ್ನಲ್ಲಿ ಭಾಳ ಕಷ್ಟ. ಅದಕ್ಕೆ ಬೇರೆ ದೇಶಗಳಲ್ಲಿ ಮಾಡೋಕ್ಕಾಗಿಲ್ಲ. ನಮ್ಮಲ್ಲಿ ವೇದಾಂತ ಉಪನಿಷತ್ ಎಲ್ಲವೂ ಕೂಡ ಫುಲ್ ಎಮೋಷನಲ್ ವಿಚಾರಗಳನ್ನು ವಿಸ್ತಾರ ಮಾಡಿ ಹೇಳಲಾಗಿದೆ. ಬೇಕಾದ್ರೆ ಓದಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದನ್ನೇ ಕಾವ್ಯವಾಗಿ, ಮೀಮಾಂಸೆಯಾಗಿ, ಚುಟುಕವಾಗಿ, ಬೇರೆ ಆಗಿ ಕಾವ್ಯ ಬೇರೆ ಬೇರೆ ರೀತಿಯಲ್ಲಿ ಕಾಳಿದಾಸನಿಂದ ಹಿಡಿದು ಎಲ್ಲಿ ಕುಮಾರವ್ಯಾಸನ ತನಕ ಎಲ್ಲನೂ ಬರುತ್ತೆ. ನೀವು ಬರೀಬೋದು ಬಂದರೆ, ಅಂದರೆ ಆ ಭಾಷೆ ಬರಬೇಕು. ಅವರವರ ಭಾಷೆಯಲ್ಲಿ ಯಾವುದು ಮನಸ್ಸನ್ನು ವಿಕಾಸ ಮಾಡತಕ್ಕಂಥ ವಿಚಾರಗಳನ್ನು ಬರೀತಾರೋ ಅದೆಲ್ಲವೋ ಕಾವ್ಯವಾಗಿ, ಮೀಮಾಂಸೆಯಾಗಿ, ಅದೆಲ್ಲೋ ಎಮೋಷನಲ್ ಆಗಿ, ಬೇರೆ ಇರೋದೆ ಇದು ಪುರಾಣಗಳಾಗಿ, ಇದೆಲ್ಲವೂ ವ್ಯಾಸರಿಗಾಗದ ಭಾವ. ಸೊ ವಿಜ್ಞಾನ ಮುಂದಕ್ಕೆ ಬೆಳೀತು. ಇದೆಲ್ಲ ಮೆಟೀರಿಯಲಿಸ್ಟಿಕ್ಕು ಯಾವ ತಂದರೂ ಅಷ್ಟೇ. ಇವಾಗ ಬಲ್ಪಿನಾಗ ಒಂದು ಏರೋಪ್ಲೇನು, ಒಂದು ರೈಲು ಅಥವಾ ರೋಡ್ವೇ, ಇದೆಲ್ಲನೂ ಬೆಳೀತಾ ಬೆಳೀತಾ ಅದನ್ನು ಇದಕ್ಕೆ ಹಾಕಿ ಅದಕ್ಕೆ ಹಾಕ್ತಾ ಮಾಡ್ತಾ ಮಾಡ್ತಾ ಬಂದರು ಅಲ್ವಾ. ಅದರಿಂದ ವಿಜ್ಞಾನ ಒಂದು ಕಡೆ ಬೆಳೀತಾ ಇದೆ, ಮನುಷ್ಯನ ಜೀವನಕ್ಕೆ ಉಪಕಾರ ಆಗುತ್ತೆ, ಜೀವನದ ನಂತರ ಇರತಕ್ಕಂಥದ್ದೆಲ್ಲವೂ ಕೂಡ ಯಾವುದೇ ರೀತಿಯಲ್ಲೂ ಅದಾಗೋದಿಲ್ಲ ಅಂತ ಹೇಳಿ ಆ ಸೈನ್ಸ್ ಇದೆಯಲ್ಲ ವೇದಾಂತ ವಿಜ್ಞಾನವು ಬೆಳೆಯಿತೋ. ಆ ಬೆಳೆದದ್ದನ್ನು ಈಗ ನೋಡೋಣ. ಆ ತಪಸ್ಸನ್ನು ತಪಿಸಿದನು, ತಪಸ್ಸು ಮಾಡಿದನು ಎಂದರೆ ಸೃಷ್ಟಿ ಮಾಡಬೇಕಾಗಿರುವ ಜಗತ್ತಿನ ರಚನೆಯೇ ಮುಂತಾದವುಗಳ ವಿಷಯದ ಆಲೋಚನೆಯನ್ನು ಆತ್ಮನು ಮಾಡಿದನು ಎಂದು ಅರ್ಥ. ಆಲೋಚನೆಯನ್ನು ಮಾಡಿತು ಎಂದಿದ್ದರಿಂದ ಬ್ರಹ್ಮವು ಜಡವಲ್ಲ ಎಂದು ಹೇಳಿದಂತಾಯಿತು. ಆಲೋಚನೆ ಮಾಡಬೇಕಾದ್ರೆ ಪ್ರತಿಯೊಂದು ಉಪನಿಷತ್ತಿನಲ್ಲೂ ಆಲೋಚನಾ ಪೂರ್ವಕವಾಗಿಯೇ ಬ್ರಹ್ಮವು ಸೃಷ್ಟಿಸಿತು ಎಂದು ಹೇಳಿದೆ. ಅಂದ್ರೆ ಆಲೋಚನೆ ಅಂತಂದ್ರೇನೆ, ಆಲೋಚನೆ ಮಾಡಬೇಕಾದ್ರೆ ಏನಿರ್ಬೇಕು, ಜ್ಞಾನ ಇರಬೇಕು, ಚೈತನ್ಯ ಇರಬೇಕು. ಚೈತನ್ಯ ಜ್ಞಾನ ಚೈತನ್ಯವೇ ಅಲ್ವ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದ್ರೆ ಅನಂತವಾಗಿರತಕ್ಕಂಥ ಚೈತನ್ಯ ಅಂತ. ಚೈತನ್ಯ ಇದ್ರೇ ಚಿಂತೆ ಮಾಡೋಕ್ಕಾಗೋದು. ಹಾಗೆ ಆಲೋಚನೆ ಮಾಡಿದ್ರು ಅಂದರೆ ಈ ಸೃಷ್ಟಿಯಲ್ಲಿ ನೀವು ಎಷ್ಟೇ ಅರ್ಥ ಮಾಡಿಕೊಂಡ್ರು ಕೂಡ ನಮಗೆ ಅರ್ಥವಾಗದ ಎಷ್ಟೊಂದು ಈ ಪ್ರಪಂಚದಲ್ಲಿರತಕ್ಕಂಥ ಪದಾರ್ಥಗಳಿದೆಯೋ ಇಲ್ವೋ. ನಾಮರೂಪಗಳೇ ಅಷ್ಟೊಂದಿರುವಾಗ ಅದಕ್ಕೆ ಕಾರಣವನ್ನು ನಾವು ಹುಡುಕುವಾಗ ಅದಕ್ಕೆ ಯಾವುದೇ ಹೆಸರನ್ನು ಇಡೋಣ, ಯಾವುದನ್ನು ರೂಪವನ್ನು ಕೊಡೋಣ. ಸಿ ಅದರಿಂದ ನಾವು ಅವನೇ ಎಲ್ಲವೂ ಆಗಿಬಿಟ್ಟ ಅಂತ ಅದ್ವೈತದಲ್ಲಿ ಇರತಕ್ಕಂಥ ಸಿದ್ಧಾಂತದ ವಿಚಾರ. ಸೊ ಅವನೇ ಎಲ್ಲವೂ ಆಗಿದ್ದಾನೆ ಅಂತನ್ವಾಗ ಇನ್ನೊಂದು ರಾ ಮೆಟೀರಿಯಲ್ಗೆ ಅಥವಾ ಇನ್ನೊಂದು ರಾಜಾಧೀನಕ್ಕೆ ಅಥವಾ ಇನ್ನೊಂದು ಮಾಡುವ ಮೆಥಡ್ಗೆ ಬೇರೆ ವಿಚಾರಗಳನ್ನು ಅವನು ಹುಡುಕಬೇಕಾಗಿರಲಿಲ್ಲ. ಯಾರೋ ಬ್ರಹ್ಮ ಅದು ಕತೆ ಇವಾಗ ಹೇಳ್ತಾ ಇರೋದು. ಇವರು ಬ್ರಹ್ಮವು ಜಗತ್ತನ್ನು ಸೃಷ್ಟಿಸಿದ್ದು. ಬ್ರಹ್ಮವು ಜಗತ್ತನ್ನು ಸೃಷ್ಟಿಸಿದ್ದು. ಸಿ ಸೃಷ್ಟಿಸಿದ್ದು ಅಂದ್ರೆ ತಾನು ಎಲ್ಲಿಂದಲೋ ತಗೊಂಡು ಇಲ್ಲಿ ತಗೊಂಡು ಅದು ತಗೊಂಡು ಇಲ್ಲಿ ತಗೊಂಡು ಹಾಕ್ಬಿಟ್ಟು ಮಾಡ್ಬಿಟ್ಟ ಅನ್ನೋ ವಿಜ್ಞಾನದಂತೆ ಅಲ್ಲ. ಇದು ಯಾವಾಗಲೂ ಕೂಡ ಪ್ರಕಟವಾಗಿದ್ದು. ತಾನೇ ಪ್ರಕಟವಾದಾಗ ಪ್ರಪಂಚವಾಗುತ್ತಾನೆ, ಅಪ್ರಕಟವಾಗಿದ್ದಾಗ ಬ್ರಹ್ಮನಂತೆ ಕಾಣುತ್ತಾನೆ. ಬ್ರಹ್ಮನನ್ನು ಬ್ರಹ್ಮನಂತೆ ನೋಡುವುದು ಜ್ಞಾನದಿಂದ ಮಾತ್ರ ಸಾಧ್ಯ. ಬ್ರಹ್ಮನನ್ನು ಬ್ರಹ್ಮನಂತೆ ಕಾಣುವುದು ಸೃಷ್ಟಿಯಲ್ಲಿರ್ತಕ್ಕಂಥ ಈ ಪ್ರಪಂಚದಂತೆ ಸಾಧ್ಯ. ಸೊ ಪ್ರಪಂಚವು ಭಗವಂತನ ವಿಸ್ತಾರ. ತಪಸ್ತತ್ವ ಇದಗಂ ಸರ್ವಂ ಅಸೃಜತ ಎದಿದಂ ಕಿಂಚ. ಅವನು ತಪಸ್ಸನ್ನು ತಪಿಸಿದ ಬಳಿಕ ಇದೆಲ್ಲವನ್ನು, ಏನೇನಿದೆಯೋ ಇದೆಲ್ಲವನ್ನೂ ಸೃಷ್ಟಿಸಿದನು. ಭಾಷ್ಯಾರ್ಥ. ಅವನು ತಪಸ್ಸನ್ನು ಮಾಡಿ ಎಂದರೆ ಹೀಗೆ ಆಲೋಚಿಸಿಕೊಂಡು ಪ್ರಾಣಿಗಳ ಕರ್ಮವೇ ಮುಂತಾದ ನಿಮಿತ್ತಕ್ಕೆ ತಕ್ಕಂತೆ ಇದೆಲ್ಲವನ್ನು ಎಂದರೆ ದೇಶದಿಂದ, ಕಾಲದಿಂದ, ನಾಮದಿಂದ ಮತ್ತು ರೂಪದಿಂದ ನಮ್ಮೆಲ್ಲರ ಅನುಭವದಲ್ಲಿ ಇರುವಂತಹ ಈ ಜಗತ್ತನ್ನು ಎಲ್ಲಾ ಪ್ರಾಣಿಗಳು ತಮ್ಮ ಬೇರೆ ಬೇರೆ ಅವಸ್ಥೆಗಳಲ್ಲೆಲ್ಲ ಅನುಭವಿಸುತ್ತಿರುವ ಇದೆಲ್ಲವನ್ನು
ಇಂಥದ್ದೆಂಬ ನಿಯಮವೇನೂ ಇಲ್ಲದೆ ಎಲ್ಲವನ್ನೂ ಸೃಷ್ಟಿಸಿದನು, ಸೃಷ್ಟಿ ಮಾಡಿದವನಾದನು. ಅಂದ್ರೆ ಅರ್ಥ ಏನು? ಈ ಜಗತ್ತಿಗೆ ಅವನಿಗೆ ಸೃಷ್ಟಿ ಮಾಡುವುದಕ್ಕೆ ಯಾವುದೇ ನಿಯಮ ಇಲ್ಲ, ಏನ್ ಬೇಕಾದ್ರೆ ಮಾಡ್ಬೋದು ಅವನು. ಆಮೇಲೆ ಇದಕ್ಕೆಲ್ಲ ಇದು ಇದು ಪ್ರಾಣಿ, ಇದು ಇದು ಪ್ರಾಣ ಇರುವ ಎಲ್ಲವೂ ಪ್ರಾಣಿ, ದಿ ಎಕ್ಸಿಸ್ಟಿಂಗ್ ವಿತ್ ದಿ ಲಿವಿಂಗ್ ಹುಡ್ ಲಿವಿಲ್, ಅದಕ್ಕೋಸ್ಕರ ಲಿವಿಂಗ್ ಅಥಾರಿಟಿ ಎಲ್ಲನೂ ಪ್ರಾಣ ಇರಬೇಕು. ಪ್ರಾಣ ಇದ್ರೆ ಪ್ರಾಣಿ ಅಂತ ಕರೀತಾರೆ. ಸೊ ಅದಕ್ಕೆ ಮರಕ್ಕೂ ಪ್ರಾಣ ಇದೆ, ಪ್ರಾಣಿಗೂ ಪ್ರಾಣ ಇದೆ, ಪಕ್ಷಿಗೂ ಪ್ರಾಣ ಇದೆ, ಮನುಷ್ಯನಿಗೂ ಪ್ರಾಣ ಇದೆ, ಹೌದಲ್ವಾ? ಸೊ ಇವರೆಲ್ಲರೂ ಬರ್ತಾರೆ. ಅದಕ್ಕೋಸ್ಕರ ನಾಲ್ಕೇ ರೀತಿಯಲ್ಲಿ ಇರತಕ್ಕಂಥ ವಿಚಾರಗಳನ್ನು ವೇದವ್ಯಾಸರು ಹೇಳಿದ್ರು. 84 ಲಕ್ಷ ಯೋನಗಳಲ್ಲಿ ಹುಟ್ಟಿದಂತಹ ಎಲ್ಲ ಜೀವಿಗಳಿಗೂ ಕೂಡದುವೆ ಅಲ್ವಾ, ಹ್ಯೂಮನ್ ಬೀಯಿಂಗ್ ಅಂತ ಬಂದಿರೋದು ಪ್ರಬುದ್ಧವಾದದ್ದು, ಇದು ಕೂಡ ಅದರೊಳಗೆ ಬರುತ್ತದೆ ಅಂತ ಮನುಷ್ಯನಿಗೆ ಅರ್ಥವಾಗುವ ರೀತಿಯಲ್ಲಿ ಹೆಟ್ಟರು. ಆಮೇಲೆ ಇವನು ಡಿವೈಡ್ ಮಾಡಿಕೊಂಡ, ಇದು ಹುಲಿ, ಇದು ಸಿಂಹ, ಅದೆಲ್ಲ ಇದು ಕಾಡಲ್ಲಿರೋ ಪ್ರಾಣಿಗಳು, ಇದು ನಾಡಲ್ಲಿರೋ ಪ್ರಾಣಿಗಳು, ಇದು ನಾಯಿ, ಇದು ಬೆಕ್ಕು, ಇದು ಇಲಿ, ಅದೆಲ್ವ. ಆಮೇಲೆ ಇದು ಪಾರಿವಾಳ, ಇದು ಗಿಣಿ, ಅದಕ್ಕೊಂದು ಹೆಸರುಗಳು, ಇದೆಲ್ಲ ಆನೆ ಗಿಣಿ ಎಲ್ಲ ಹೆಸರಿಟ್ಟಿದ್ಯಾರು? ಮನುಷ್ಯನಾದವನು, ಹೌದಲ್ವ? ಈ ಬೇರೆ ದೇಶದಲ್ಲಿ ಯಾರೋ ಇರೋವನ್ಗೆ ಇದು ಗಿಣಿ ಇದು ಆನೆ ಅಂತ ಗೊತ್ತೇ ಆಗಲ್ಲ ಅವನಿಗೆ. ಚೇಳ ಫ್ಯಾಂಟ್ ಯು ಫ್ಯಾರೇಟ್ ಅಂತ ಅವನ ಶಬ್ದ ಅವನಿಗೆ, ಹೌದಲ್ವಾ? ಸೊ ಯಾವಾಗಲೂ ನಾಮರೂಪಾತ್ಮಕವಾಗಿರೋ ಈ ಜಗತ್ತು ಭಗವಂತನ ದೃಷ್ಟಿಯಲ್ಲಿ ಏಕ, ಆದರೆ ಜೀವದ ದೃಷ್ಟಿಯಲ್ಲಿ ಅನೇಕ. ಈಗ ನೀವು ಹೇಳಿ, ಭಗವಂತನ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಕನ್ನಡದಲ್ಲಿ ಮಾಡಬೇಕೋ, ಇಂಗ್ಲೀಷಲ್ಲಿ ಮಾಡಬೇಕೋ, ಹಿಂದಿಯಲ್ಲಿ ಮಾಡಬೇಕೋ, ಉರ್ದುಲ್ಲಿ ಮಾಡಬೇಕೋ, ಎಲ್ಲ ಮಾಡಬೇಕೋ? ಭಾಷೆ ಏನು, ಯಾವ ಭಾಷೆಯಲ್ಲಿ ನೀವು ಕರೆದರೆ ಕೃಷ್ಣನು ಬಂದಾನು ಹೇಳಿ? ಭಾಷೆ ಅತೀತವಾದದ್ದಕ್ಕೆ ಒಂದಿದೆ ಏನಂದ್ರೆ, ನೀವು ಎದೆಯಿಂದ ಕರೆಯಬೇಕು, ಹೃದಯಕ್ಕೆ ಭಾಷೆ ಇಲ್ಲ ಅಲ್ವಾ? ಅಂದ್ರೆ ಆರ್ತವಾಗಿರಬೇಕು. ಆರ್ತೋ ಅರ್ಥಾರ್ಥ ಜಿಜ್ಞಾಸೋ ಜ್ಞಾನೀಶ ಭರತರ್ಷಭ, ಜ್ಞಾನ ಇರಬೇಕು. ಭಗವಂತ ನಾನು ನಿನ್ನ ನೋಡಬೇಕು. ಹ್ಯಾಂಗ ನೋಡಬೇಕು? ನೀನು ಹ್ಯಾಂಗ ನನಗೆ ಕಂಡರೆ ನೀನು ನನಗೆ ಅರ್ಥವಾಗುವೆಯೋ ಹಾಗೆ ನೀನು ನನ್ನ ಕಣ್ಣ ಮುಂದೆ ಬರಬೇಕು ಅಂತ ನಿಮ್ಮ ಪ್ರಾರ್ಥನೆಯಲ್ಲಿ ಇರಬೇಕು, ಹೌದಲ್ವಾ? ಪ್ರಾರ್ಥನೆ ಅಂದರೆ ನೀವೇದೇನೆ ಅಂತ. ಅವ ನಗ್ತಾನೆ ಕೃಷ್ಣ, ಅಲ್ಲ ಎಲ್ಲನೂ ನಾನೇ ಅಂತ ಹೇಳ್ತಾ ಇದ್ದೀನಿ, ನಾನು ಹೇಳ್ಕೊಡ್ತಾನೆ ಇದ್ದೀನಿ, ನೀನು ನನ್ನ ಪ್ರತ್ಯೇಕವಾಗಿ ಯಾವುದೋ ಒಂದು ರೀತಿಯಲ್ಲಿ ನೋಡಬೇಕು ಅಂತಿಲ್ಲ. ಹೇಗೆ ಸಿ ಯಾವುದು ನೋಡಿದ್ರು ಕೂಡ ತಿಂಡಿ ತಿಂತಾ ಇರುವಾಗ ದಾಸರಿಗೆ ಆ ರೊಟ್ಟಿನೇ ಎತ್ಕೊಂಡಿದ್ದು, ಅವರಿಂದ ಅಟ್ಸ್ಕೊಂಡು ಹೋದ್ರು. ಎಲ್ಲರೂ ನೋಡಿದ್ರಲ್ಲ ಈ ನಮ್ಮ ಥರ ನಿಂತಿದ್ದವರೆಲ್ಲ ಏನಯ್ಯ, ಒಂದು ರೊಟ್ಟಿ ಹೋದ್ರೋಯ್ತು, ಅದಕ್ಕೆ ಯಾಕೆ ನಾನು ಅಟ್ಸ್ಕೊಂಡು ಹೋಗ್ತಿದ್ದಕ್ಕೆಲ್ಲ ಕಣಯ್ಯ, ಆ ರೊಟ್ಟಿ ತಗೊಂಡೋಗಿದೆ, ತುಪ್ಪ ಇಲ್ಲೇ ಬಿಟ್ಟುಟ್ಟೋಗಿದೆ, ತುಪ್ಪನೂ ಹಾಕ್ಕೊಂಡು ತಿಂದ್ರೆ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣತ್ತೆ ಅಂತ ಭಾವ ನೋಡಿ. ಸೊ ಈ ಭಾವ ಅನ್ನೋದು ಬಹಳ ಮುಖ್ಯ ಭಕ್ತಿಯಲ್ಲಿ. ಸೊ ಭಕ್ತಿ ಇಲ್ಲದ ಭಾವ ನೀವೇನು ಮಾಡಿದ್ರು ಕೂಡ ಭಗವಂತನನ್ನು ಕರಗಿಸಲಾರದು, ತರುವಲಾರದು, ತನ್ನಲ್ಲಿ ತಾನು ಅಡಗಿಸಿಕೊಳ್ಳಲಾಗದು, ಹೌದಲ್ವ? ಸೊ ಅದರಿಂದ ನಾವು ಇದನ್ನು ಅತ್ಯಂತ ನಮ್ರವಾಗಿ ಮಗುವಿನಂತಾಗಿ ಬಿಡಬೇಕು. ಮಗುವಿನ ದೃಷ್ಟಿಯಲ್ಲಿ ಹೇಗೆ ಅವನಿಗೆ ಪರಿಪೂರ್ಣವಾದಂಥ ತಾಳ್ಮೆ ಇರುತ್ತೆ ಅದನ್ನು ಬೇಕು. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾತಿ ದೀಕ್ಷ ನಿಗದ್ಯತೆ, ವಿವೇಕ ಚೂಡಾಮಣಿಲಿ ಶಂಕರರು ಹೇಳಿರೋ ಮಾತು ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಇದು ಮಧ್ವಾಚಾರ್ಯರು ರಾಮಾನುಜರು ಅದು ಹೇಳಬಾರ್ದು. ಮಧ್ವಾಚಾರ್ಯರು ಯಾವಾಗಲೂ ಸಾಯಂಕಾಲ ಹೊತ್ತು ಅದ್ವೈತ ಸಿದ್ಧಾಂತವನ್ನು ಪಾಠ ಮಾಡ್ತಿದ್ರು ಅಂತ ಉಲ್ಲೇಖ ಇದೆ. ಅದೆಲ್ಲ ರಾಮಾನುಜರು ಎಲ್ಲ ಶ್ರೀಭಾಷ್ಯದಲ್ಲಿ ಕೂಡ, ನಾನು ಶ್ರೀಭಾಷ್ಯ ನಾನು ಓದಿದ್ದೀನಿ, ಶ್ರೀಭಾಷ್ಯದಲ್ಲಿ ಕೂಡ ಮೊದಲು ಶಂಕರಿಗೆ ನಮಸ್ಕಾರ ಮಾಡಿ ಅವರು ಬಿಟ್ಟೋಗಿದ್ದರಿಂದ ಮುಂದುವರಿಸಕ್ಕೆ ಅನುಕೂಲ ಆಯಿತು ಅಂತ ಅವ್ರನ್ನ ಸ್ಮರಿಸಿದ್ದಾರೆ. ಸೊ ಎಲ್ಲವೂ ಭಗವಂತನನ್ನು ಆಧರಿಸೇ ನಾವು ಈ ಪ್ರವಚನವನ್ನು ಮಾಡಬೇಕು ಅಲ್ವಾ? ಯಾರು ಆಗಲಿ, ಮಧ್ವಾಚಾರ್ಯರಾಗಲಿ, ರಾಮಾನುಜರಾಗಲಿ, ಅವರ ಬಂಗಡದವರಾಗಲಿ, ಯಾರು ಆಗಲಿ, ನಾವು ಅದು ತಪ್ಪು ಇದು ಸರಿ ಇಲ್ಲ ಶಂಕರರಿಗೆ ಹಾಗೆಲ್ಲ ಮಾತಾಡೋಗಿಲ್ಲ. ಭಗವಂತ ಅನ್ನೋದು ಒಂದೆರಡು ಮೂರು ಅನ್ನಕೋ, ಹಾ ಎನರ್ಜಿ ಒಂದೆರಡು ಮೂರು ಅನ್ನಕೋ, ಹೌದಾ? ಆ ಎನರ್ಜಿಯ ತುಂಡು ನಾನು, ಸಿ ಮಿಕ್ಕಿದ್ದೆಲ್ಲ ಜಡ, ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಕುಂಟಾಗಿರ್ಬೋದು, ಕುರುಡಾಗಿರ್ಬೋದು, ಕೂದಲಿರ್ಬೋದು, ಇಲ್ಲದೇ ಇರ್ಬೋದು, ಕಾಲಿರ್ಬೋದು, ಇಲ್ಲದೇ ಇರ್ಬೋದು, ಏನಾರು ಆಗಿರ್ಬೋದು, ಯಾವ ಥರ ಯಾವುದೇ ಅಂಗ ವಿಕಲತೆ ಇದ್ದರೂ ಕೂಡ ಅವನಿಗೆ ಅದು ಅರ್ಥವಾಗಬೇಕಾದದ್ದು ಭಗವಂತನೇ ಎಲ್ಲವೂ ಆಗಿದ್ದಾನೆ. ಸಿ ಪೆನ್ನು ಕ್ಯಾಪು ಎಲ್ಲ ಸೇರಿ ಟೋಟಲ್ ಪೆನ್ನು, ಟೋಟಲ್ ಪೆನ್ನು ಬ್ರಹ್ಮ, ಹೌದಲ್ಲ? ಕ್ಯಾಪ್ ತೆಗೆದ್ಬಿಟ್ರಿ, ಕ್ಯಾಪು ಕೂಡ ತನ್ನಷ್ಟಕ್ಕೆ ತಾನು ಪೂರ್ಣವಾಗಿರುವುದರಿಂದ ಅದು ಬ್ರಹ್ಮವೇ. ಆ ಇದ್ರ ನಾಲ್ಗೆ ಇದೆಲ್ಲ ತೆಗೆದ್ಬಿಟ್ಟು ಮುಳ್ಳೆಲ್ಲ ತೆಗೆದ್ಬಿಟ್ಟು ಇಟ್ಬಿಟ್ರಿ ಅಂತ ಇಟ್ಬಿಟ್ರಿ, ಬೇರೆ 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 ಇಟ್ಟರಿ, ಅದು ಕೂಡ ಪೂರ್ಣವಾಗಿ ನಿಬ್ಬು ನಿಬ್ಬಾಗಿರುತ್ತದೆ, ಹೌದಲ್ವಾ? ನಾಲ್ಗೆ ನಾಲ್ಗೆ ಆಗಿರುತ್ತದೆ, ಇದಾಗಿರುತ್ತೆ. ಇಂಕು ಇಂಕು ತನ್ನಷ್ಟಕ್ಕೆ ತಾನು ಪ್ರತ್ಯೇಕವಾಗಿ ಬ್ರಹ್ಮವಾಗಿದೆ,
ಹೌದಲ್ವಾ? ಸೊ ಬ್ರಹ್ಮವೇ ತಾನೇ ಎಲ್ಲವೂ ಆಗಿರುವಾಗ, ಎಲ್ಲವೂ ಆಗಿದ್ದಾನೆ ಎನ್ನುವಾಗ ಒಂದೊಂದು ಜಾಗದಲ್ಲೂ ಒಂದೊಂದು ಹೆಸರಿನಿಂದ ಕರೆಯಲ್ಪಡುತ್ತದೆ. ಹಾಗೆಯೇ ಕೃಷ್ಣ, ರಾಮ, ಹನುಮಂತ ಅದೆಲ್ಲ ನೀವು ಕರೀತಾ ಇರೋದು. ಇದೆಲ್ಲ ಪ್ರಕೃತಿಯ ಶಕ್ತಿಗಳು ಎಂದು, ಶಕ್ತಿಗಳು ಎಂದು ತಿಳಿಯತಕ್ಕದ್ದು. ಇಲ್ಲಿಂದ ನಿಮ್ಗೆ ಒಂದೊಂದಾಗಿ ಒಂದೊಂದಾಗಿ ಬಿಡ್ತಾ ಏನೇನು ಬಿಡಬೇಕು ಹೋಗ್ತಾ ಇದೆ. ನಾವು ಯಾವುದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದೀವಲ್ಲ ಅದು ಸಿ ಅದಕ್ಕೋಸ್ಕರನೇ ಕುಲದೇವತೆ, ಅದೇ ಆರಾಧ್ಯ ದೇವತೆ ಇದೆಲ್ಲ ಇರುತ್ತೆ. ಈ ಗುರು ಶಿಷ್ಯ ಅನ್ನೋ ಭಾವ ಕೂಡ ಒಂಚೂರು ಬಿಡುತ್ತಲ್ಲ, ಶಿಷ್ಯ ಬೇರೆ ಗುರು ಬೇರೆ ಅಂತ. ಇದು ಏಕವಾಗಿ ನಿಂತಹ ಸಂದರ್ಭದಲ್ಲಿ ಭಗವಂತ ದರ್ಶನ ಈಸಿಯಾಗಿ ಆಗತ್ತೆ. ಆಮೇಲೆ ಬ್ರಹ್ಮವು ಜೀವರೂಪದಿಂದ ಸೃಷ್ಟಿಯಲ್ಲಿ ಹೋಗ್ತಿರುವುದರಿಂದ ಇದೆ ನೋಡಿದ್ರ, ಬ್ರಹ್ಮವು ಜೀವರೂಪದಿಂದ ಸೃಷ್ಟಿಯಲ್ಲಿ ಹೊಕ್ಕಿರುವುದರಿಂದ ಇದೆ. ಇವಾಗ ಜೀವರೂಪದಿಂದ ಅಂದ್ರೆ ಏನು? ನಾನು ನಾನು ಅಂತ ಇಲ್ಲ, ಮೂಲ ತತ್ವ ಅಹಂಕಾರ ತತ್ವ ಇದೆಯಲ್ಲ, ಅದು ಯಾರ ರೂಪ? ಬ್ರಹ್ಮನ ರೂಪವೇ. ಅವನು ಈ ರೂಪದಲ್ಲಿ ಪ್ರತಿಯೊಂದು ಶರೀರದಲ್ಲೂ, ಗಿಡ ಮರ ಬಳ್ಳಿಗಳಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಮನುಷ್ಯ ಶರೀರಗಳಲ್ಲಿ ತಾನು ಜೀವರೂಪದಲ್ಲಿ ಹೊಕ್ಕಿದ್ದಾನೆ, ಜೀವರೂಪದಲ್ಲಿ ಹೊತ್ತಿದ್ದಾನೆ. ಮತ್ತು ಆ ಜೀವರೂಪವು, ಆ ಜೀವವು ದೇಹದ ದೆಸೆಯಿಂದ ಜೀವ ಎನಿಸಿಕೊಂಡಿದೆ. ಮುಂದಕ್ಕೆ ವಿಸ್ತಾರ ಎಲ್ಲ ನೀವು ಮಾಡ್ಕೋಬೇಕು ಪುರುಷಾರ್ಥ, ಹೌದಲ್ವಾ? ಸೊ ಇಂದ್ರಿಯಗಳಿಂದ ಇದರಿಂದ ಕರ್ಮವನ್ನು ಮಾಡುತ್ತದೆ. ಯಾವುದೋ ಮಾಡ್ತಾ ಇರೋದು ಯಾರು? ಹಾಗಾದ್ರೆ ನಾವು ಬ್ರಹ್ಮನೋ? ಯಾರು ಮಾಡ್ತಾನೆ ಇಲ್ಲ. ಯಾಕೆಂದ್ರೆ ಸೃಷ್ಟಿ ಇದಿರುವಾಗ ಇದು ಯಾಕೆ ಮಾಡ್ತಾ ಇದೆ? ಇದ್ದಂತೆ ಕಾಣುತ್ತದೆ, ಇಲ್ಲದಂತೆ ಕಾಣುತ್ತದೆ. ಅಂದ್ರೆ ಅರ್ಥ ಏನು ಅಂದ್ರೆ, ಇರುವವರೆಗೂ ನಾವು ಮಾಡಬೇಕಾದದ್ದು ಕನಸಿನಂತೆ ಮುಗಿದು ಹೋಗುತ್ತದೆ. ಕನಸಿನಂತೆ ಮುಗಿದು ಹೋದದ್ದು ಕನಸೆ ಎಂದು ಖಚಿತವಾಗುವುದು ಅಧ್ಯಾತ್ಮದಿಂದ. ಎಲ್ಲವೂ ಕನಸು. ಕನಸು ನೋಡುತ್ತಿರುವಾಗ ಕನಸನ್ನ ನಾವು ನಿಜ ಅಂತ ಅನ್ಕೊಳ್ತೇವೆ. ಕನಸು ಕನಸೆಂದು ನಮಗೆ ಅರ್ಥವಾಗುವುದು ಕನಸಿನಲ್ಲಲ್ಲ. ಎಚ್ಚೆತ್ತ ಮೇಲೆ ಓಹೋ ಇದು ಕನಸು ಅಂತೀವಿ. ಎಚ್ಚೆತ್ತ ಮೇಲೆ ಕನಸಿನ ಪ್ರಭಾವ ಹೇಗೆ ಜೀವದ ಮೇಲೆ ಇರುವುದಿಲ್ಲವೋ ಹಾಗೆಯೇ ಜಗತ್ತು ಅಂತ ಕನಸು ಬೀಳುವ ಮೊದಲೇ ತಿಳ್ಕೋಬೇಕು ಅಲ್ವಾ? ಮೊದಲು ಅಪ್ಪ ಅಮ್ಮ ಸಾಕ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಆಮೇಲೆ ಒಂದು ದಿವಸ ಅಪ್ಪ ಸತ್ತೋಗ್ತಾರೆ. ಇದೇ ರೀತಿ ಹಿಂದಿನಿಂದ ನಡ್ಕೊಂಬಂದಿರೋದು, ಏನು ವಿಶೇಷ ಇರೋದಿಲ್ಲ. ತಾತ ಮುತ್ತಾತ ಅವರು ಇರೋಲ್ಲ, ನೋಡ್ಕೋಬಾರ್ದವೆಲ್ಲ ಏನಿಲ್ಲ. ಯಾಕೆಂದರೆ ಉಪಕಾರ ಅನ್ನುವುದು ಮನುಷ್ಯನ ಒಂದು ಅವಿಭಾಜ್ಯ ಅಂಗ, ಜೀವನದ ಒಂದು ರೀತಿ. ಅದೊಂದು ಇರಬೇಕು, ಮಾಡಬೇಕು ಅಂತ. ಯಾಕೆ ಕನಸು ಕೂಡ ಕೆಟ್ಟ ಕನಸು ಬೀಳಬೇಕು ಅಂತ ಏನಾದ್ರು ಇದೆಯಾ? ಏನಿಲ್ಲ. ಒಳ್ಳೆ ಕನಸೇ ಕಾಣ್ಬೋದಲ್ಲ. ಒಳ್ಳೆ ಕನಸು ಅಂದ್ರೆ ಏನರ್ಥ? ಕನಸಿನಲ್ಲಿ ನಾವು ಗಾಬರಿ ಆಗಬಾರ್ದು. ಕನಸಲ್ಲಿ ಗಾಬರಿ ಆಗಬಾರ್ದು ಅಂದ್ರೆ ಅರ್ಥ ಏನು? ಜೀವನ ಯಾತ್ರೆಯಲ್ಲಿ ಬರುವ ಎಲ್ಲ ಸಂಕಷ್ಟಗಳನ್ನು ಒಂದೇ ರೀತಿ ನೋಡಬೇಕು, ಒಂದೇ ರೀತಿ ನೋಡಬೇಕು ಅಂದರೆ ಇದು ಸಹಜ, ಇದು ಸತ್ಯವಲ್ಲ ಅಂತ ಗೊತ್ತಾಗ್ತಾ ಇರಬೇಕು. ಸೊ ಅದರಿಂದ ಸತ್ಯವಾದದ್ದು ಪ್ರಾಕಟ್ಯ ಆಗುವುದೇ ಇಲ್ಲ. ಸತ್ಯವಾದದ್ದು ಅರಿವಿಗೆ ಬರುತ್ತದೆ, ಪ್ರಾಕಟ್ಯವಾಗೋದಿಲ್ಲ. ಅದೇಲ್ವೋ, ಸಹಜವಾದದ್ದೆಲ್ಲವೂ ಪ್ರಾಕಟ್ಯವಾಗತ್ತೆ, ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಇರೋದಿಲ್ಲ. ಹೆಂಡತಿ ಗಂಡ ಮಕ್ಕಳು ಕಾಯಿಲೆ ಕಸಾಲೆ ICU ವಾಪಸ್ ಬರೋದು ಬರದೇ ಇರೋದು ಇದೆಲ್ಲವೂ ಅತ್ಯಂತ ಸಹಜ, ಆದರೆ ಸತ್ಯವಲ್ಲ. ಇದನ್ನು ಖಚಿತ ಮಾಡಿಕೊಂಡಷ್ಟು ನಮಗೆ ಅಧ್ಯಾತ್ಮ ಹತ್ತಿರವಾಗ್ತಾ ಹೋಗುತ್ತೆ, ಅನಾಧ್ಯಾತ್ಮ ದೂರವಾಗ್ತಾ ಹೋಗುತ್ತೆ, ತನ್ನಟ್ಟಿ ತಾನೇ ಹೊರಟೋಗುತ್ತೆ ನೋಡಿ. ಅದರಿಂದ ಪಾಲ್ ಸೃಷ್ಟಿ ನರೇ ಬ್ರಹ್ಮ ಅಲ್ಲ, ಪಾಲ್ ಪಾಲ್ ಬ್ರಹ್ಮ ನೊರೆ ಸೃಷ್ಟಿ. ಲಲಿತ ನಂಗೆ ಮಿಸ್ಗೈಡ್ ಮಾಡ್ತಾರೆ. ಪಾಲ್ ಬ್ರಹ್ಮ ನೊರೆ ಸೃಷ್ಟಿ. ನೊರೆ ಏನಾಗುತ್ತೆ? ಸ್ವಲ್ಪ ಸ್ವಲ್ಪ ಇರುತ್ತೆ, ಆಮೇಲೆ ಹೋಗಿ ಕರು. ಇರುವಾಗ ಬೆಳ್ಳಿಗೆ ಕಾಣುತ್ತೆ, ಏನೋ ತುಂಬ ಬ್ರಹ್ಮನಂತೆಯೇ ಕಾಣ್ತಾ ಇರುತ್ತೆ, ಆಮೇಲೆ ಮೆಲ್ಲ ಮೆಲ್ಲಿಗೆ ಹೊರಟೋಗುತ್ತೆ. ನೀರು, ಈ ನೊರೆಯಲ್ಲೂ ನೀರಿದೆ, ಆದರೆ ನೊರೆ ನೀರಲ್ಲ. ಅದೇ ಅಲ್ವಾ, ಸಮುದ್ರದಲ್ಲಿ ಅಲೆ ಇದೆ, ಆದರೆ ಅಲೆಯೇ ಸಮುದ್ರವಲ್ಲ. ಅದೇ ರೀತಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ನೋಡಲಾಗದು, ಅನುಭವಿಸತಕ್ಕದ್ದು ಅನ್ನೋದು ಅನುಭವಜನ್ಯವಾದಂಥ ಬ್ರಹ್ಮದರ್ಶನ ಭಾಗ. ಟಿಪ್ಪಣಿ ಇದೆ, ಸೃಷ್ಟಿಸಿರುವುದರಿಂದ ಬ್ರಹ್ಮವು ಇದೆ ಎಂದು ಅಭಿಪ್ರಾಯ. ಬ್ರಹ್ಮವು ಬರುವಾಗುವೆಂದು ಕಾಮಿಸಿದ್ದು, ಜಗತ್ತಿನ ವಿಷಯವಾಗಿ ಆಲೋಚಿಸಿದ್ದು, ಅದನ್ನು ಸೃಷ್ಟಿಸಿದ್ದು, ಇದೆಲ್ಲವೂ ಜಗತ್ಕಾರಣವು ಸತ್ಯವಾಗಿದ್ದರೆ ಮಾತ್ರ ಸಂಭವಿಸುತ್ತದೆ. ಜಗತ್ಕಾರಣವಾಗಿರುವ ಬ್ರಹ್ಮವು ಚೇತನವಾಗಿರುವುದರಿಂದ ಅದು ಇದೆ ಎಂದು ತಿಳಿಯಬೇಕು ಎಂದು ಒಟ್ಟರ್ಥ. ನೋಡಿ, ನಿನ್ನೆ ಅಮೇರಿಕಾದಿಂದ ಒಬ್ರು ಬಂದಿದ್ರು. ಅಮೇರಿಕಾದಿಂದ ಬಂದಿದ್ದವರು ಮುಂಜಿ ಮಾಡಕ್ಕೆ ಕರ್ಕೊಂಬಂದಿದ್ರು, ಮಗಂಗೆ 12 ವರ್ಷ, ಈ ಬೆಂಗಳೂರು ಮುಂಜಿ ಮಾಡಿದ್ರು. ಅವನು ಅಮೇರಿಕಾದಲ್ಲೇ ಬಾರನ್ನು, ಅವರು ಅವ್ರ ತಂಗಿ, ಇವರು ನಿಮ್ಗೆ ಫೋನ್ ಮಾಡ್ತಿರ್ತಾರಲ್ಲ ಸುಮನ ಅಂತ, ಅವ್ರ ಸಿಸ್ಟ್ರು.
ಅವನು ಬಂದರು ಹೇಳಿದ್ರು ಸಾರಿ ಇಲ್ಲ ಉಪನಯನ ಎಲ್ಲ ಆಯಿತು ಅಲ್ಲಿ ತುಂಬ ಇದೆ ನೀವೇನು ನಾವು ಫೋನ್ ಮಾಡಿದ್ದು ನಿಮಗೆ ಇದರಲ್ಲಿ ಇನ್ವಿಟೇಷನ್ ಕಳಿಸಿದ್ವಿ ನೀವು ಬರೋಕ್ಕಾಗಲ್ಲ ಅಂತ ಗೊತ್ತಾಯಿತು ಒಳ್ಳೆ ಆಯಿತು ಎಲ್ಲ ಆಯಿತು ಎಲ್ಲ ಅದೇನು ಕಾಣಿಕೆ ಖಾಲಿ ಏನಾದ್ರು ಮಾಡಿ ಅವನಿಗೆ ಬ್ರಹ್ಮದ ವಿಚಾರ ಹೇಳಿದ್ರು ಅವನು ಹುಟ್ಟಿರೋದು ಅಮೇರಿಕಾದಲ್ಲಿ ಬೆಳೆದಿರೋದು ಅಮೇರಿಕಾದಲ್ಲಿ ಓದ್ತಾ ಇರೋದು ಅಮೇರಿಕಾದಲ್ಲಿ ಅವನಿಗೆ ಕನ್ನಡ ಸುಮಾರಾಗಿ ಗೊತ್ತಾಗ್ತದೆ ಏನು ಬ್ರಹ್ಮ ಅಂತ ಹೇಳ್ತಿರೋ ಅವನಿಗೆ ಬ್ರಹ್ಮೋಪದೇಶ ಮಾಡಿ ಅಂತ ನಾನು ಹೇಳಿದೆ ಆ ಹುಡುಗಂಗೆ ಏನು 12 ವರ್ಷ ಆಗಿಂದ ಏನು ಪ್ರಯೋಜನ ಇಲ್ಲ ನೀವು ಮಿಕ್ಕಿರೋರು ಅವರ ಜೊತೆ ಒಬ್ಬರು ಆಕೆ ಬಂದಿದ್ದರು ಅವ್ರು ಭಗವದ್ಗೀತೆ ಬರೋರಂತೆ ಅವರು ಅವ್ರ ತಂಗಿ ಮಗನ ಬಂದಿದ್ದರು ಅವ್ರ ಮನೆಯಲ್ಲಿ ಒಂದು ವಿಚಿತ್ರವಾದಂಥ ಪ್ರಸಂಗ ಇದೆ ಅವ್ರ ಮಗಳಿಗೆ ಮತ್ತು ಅವ್ರ ಗಂಡನಿಗೆ ದೇವರು ಇಲ್ಲ ಅಂತ ಮನೆ ದೇವ್ರ ಗೂಡನ್ನ ಬೀಗ ಹಾಕ್ಬಿಟ್ಟೆ ನೀನು ಇದ್ದೇ ಪೂಜೆ ಮಾಡ್ತೇನೆ ನಿಮ್ಮನ್ನು ನೀವು ಮಾಡಿಕೊಡ್ದು ಅಂತ ಹೇಳ್ತಾರೆ ಸರಿನೇ ಸರ್ ಅಂತ ನಾನು ಮಾಡಿದ್ರೆ ಏನು ಸರ್ ತಪ್ಪು ಅಂದ ನೀವು ಮಾಡಿ ಆದರೆ ಬಾಗಲು ತಕ್ಕೊಂಡು ಅದಲ್ಲೇ ಮಾಡ್ತೀನಿ ಅಂತ ಅನ್ನೋದು ನಿಮ್ಮ ಯಜಮಾನರಿಗೆ ಇದೇ ಇಲ್ಲ ನಿಮ್ಮ ಮನಸ್ಸಲ್ಲೇ ನೀವು ದೇವ್ರ ಧ್ಯಾನ ಮಾಡಿ ಅವ್ರಿಗೆ ಏನು ಪ್ರಯೋಜನ ಇದೇನು ಮಾಡೋಕ್ಕಾಗಲ್ವಲ್ಲ ಸಿ ದೇವರು ಇಲ್ಲ ಅಂತ ಹೇಳಿದಾರೆ ಅವರು ದೇವರು ಇದ್ದಾನೆ ಅಂತ ನೀವು ಅಂತಿದ್ದೀರಾ ಅವ್ರು ಏನೇನು ಇಲ್ಲ ಅಂತಾರೆ ಏನಿದೆ ಅಂತ ನೀವು ಅಂತಿದ್ದೀರಾ ಇಬ್ಬರೂ ಕೊಡುಗೆ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಅರ್ಥ ಇಬ್ಬರಿಗೂ ಇದೇ ಇಲ್ಲ ಅಂತ ಹೇಳುವುದಕ್ಕೆ ದೇವರೇ ಆಧಾರ ಹೌದಲ್ವಾ ದೇವರು ಬೇಡ ನೀವು ಏನಾದರೂ ಹೆಸರು ಕರಿತೀರಿ ಯಾವ ಹೆಸರು ಕರೀರಿ ಹೆಸರು ಚೇಂಜ್ ಆಗುತ್ತೆ ದೇವರಿಗೆ ಇಲ್ಲ ನೀವು ಇಟ್ಕೋಬೋದು ಹೌದಲ್ವಾ ಹಾಂ ನಮ್ಮ ದೇವರು ಈಶ್ವರ ಏನು ಈಶ್ವರ ಎಲ್ಲ ಹೇಳಿಯಾನೆ ನೀವು ತಾನೇ ಹೇಳಿರೋದು ಹೌದಲ್ವಾ ಉಡುಪಿ ಕೃಷ್ಣನೇ ನಮ್ಮ ದೇವರು ಯಾರು ಹೇಳ್ಯಾರೆ ಸರಿ ಅದಕ್ಕೆ ಒಂದು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನೀವು ದೇವರಲ್ಲಿ ಯಾವುದೇ ಆರಾಧನಾ ಭಾವ ಬರೋದು ಈ ಭಾರತ ದೇಶದಲ್ಲಿ ಒಂದು ಪದ್ಧತಿ ಮಾಡ್ಯಾರೆ ನೀವು ಹೇಳ್ತೀನಿ ತಿಳ್ಕೊಂಡ್ರೆ ಅಷ್ಟೇ ಯಾರಾದರೂ ಇದು ಮನೆ ದೇವರು ಅಂತ ಯಾರು ನೀವು ಅಂದ್ಕೊಂಡ್ರೆ ಮನೆ ದೇವರು ಯಾವಾಗಲೂ ಕೂಡ ಗಂಡ ಹೆಂಡತಿ ಇಬ್ಬರು ಇರಬೇಕು ಇವರ ಹೇಳು ಒಂದೇ ಇರೋದು ಮನೆ ದೇವರಾಗಲ್ಲ ಕುಲದೇವರೇ ಆಗ್ಬೋದು ಸಿ ಕೃಷ್ಣ ಯಾವಾಗಲೂ ಒಬ್ಬನೇ ಇರೋದು ಯಾವ್ದಾದ್ರು ಗುಡಿನಲ್ಲಿ ನೋಡಿ ಶಿವ ಆದರೆ ಪಾರ್ವತಿ ಸಮೇತ ಇರ್ತಾನೆ ಇಲ್ಲ ನಾರಾಯಣ ಆದರೆ ವೆಂಕಟಪತಿ ಇದು ಇರ್ತಾನೆ ಲಕ್ಷ್ಮೀನಾರಾಯಣ ಆಗಿರ್ತಾನೆ ಹೌದಾ ಮೂರು ಕೂಡ ಇದೆ ಕೃಷ್ಣನ್ ಬಂದಾಗ ಆರಾಧನೆಗೆ ಬಂದಾಗ ಅವನು ಏಕವಾಗಿರ್ತಾನೆ ಹೌದೇ ಅಲ್ವಾ ಹೆಣ್ಣು ನಿಮ್ದು ಯಾವುದೇ ಮನೆ ದೇವ್ರಿಗೆ ನಾಪ್ಸ್ಕೊಳ್ಳಿ ಹೆಂಡತಿ ಪಗ್ಲಲ್ಲಿ ಕೂತೇ ಇರ್ತಾಳೆ ನೀವು ಯಾವ್ದಾದ್ರು ಒಂದು ವ್ರತ ಮಾಡಿ ನಿಮ್ಮ ಹೆಂಡತಿ ಮಕ್ಕಳಲ್ಲೇ ಕೂತಿರು ಇದನ್ನು ನಾವು ಮಾಡ್ಕೊಂಡಿರೋ ನಿಯಮ ಎಲ್ಲ ಕಡೆ ಇರಬೇಕು ಅಂತಲ್ಲ ಇದನ್ನು ಯಾಕೆ ಹೇಳಿದೆ ನಿಮಗೆ ಅಂದರೆ ನೀವು ಜೊತೆ ದ್ವೈತ ಈ ಜಗತ್ತು ದ್ವೈತ ಪ್ರಪಂಚ ಅನ್ನೋದು ಹೇಗಿರುತ್ತೆ ಅಂತ ದ್ವಂದ್ವೈ ವಿಮುಕ್ತ ಸುಖ ದುಃಖ ಸಂಗೈ ಅಲ್ವಾ ಗಚ್ಚಂತಿ ಮೂಢಾಹ ಪದಂ ಅವ್ಯಯಂ ತತೆ ಗಚ್ಚಂತಿ ಅಮೂಢಾಹ ಸಿ ಅವಿಮೂಢ ಅನ್ನೋದು ಬೇರೆ ಅವಿಮೂಢ ಅಂದರೆ ಮೂಢತನ ಇಲ್ಲ ಅಂತ ಅದು ಯಾವಾಗಿರೋ ಪದಂ ಅವ್ಯಯಂ ತತೆ ಒಂದು ಚೂರು ಇರೋದು ಅದೇ ಅವಿನಾಶಿಯಾಗತಕ್ಕ ಪದ ಏನಿದೆ ಅದು ಬ್ರಹ್ಮ ಅದು ತತ್ ಆಗಿದೆ ಅಂತ ಇದನ್ನು ಅವ್ರು ಹೇಳ್ಕೊಳ್ಳೋದೆ ನೀವು ಗೊಂದಲ ಮಾಡ್ಕೋಬೇಡಿ ನೀವು ಅವ್ರು ಏನಾರು ಮಾಡ್ಕೊಳ್ಳಿ ನಿಮ್ಮ ಶ್ಲೋಕ ಈಗ ನೀವು ಹೇಳ್ಕೊಂಡ್ರೆ ನೀವನ್ನೇನು ಮಾಡೋಕ್ಕಲ್ಲ ಅವರು ಅಡುಗೆ ಮನೇಲಿ ಹೇಳ್ಕೊಳ್ಳಿ ಯಜಮಾನ್ ಇಲ್ಲದೇ ಇದ್ದಾಗ ಹೇಳ್ಕೊಡಿ ಏನಾದ್ರು ಮಾಡ್ಕೊಳ್ಳಿ ಅವ್ರ ದೇವರು ಇಲ್ಲ ಅಂದ ತಕ್ಷಣಕ್ಕೆ ನಿಮಗೆ ಕೆಟ್ಟದಾಗತ್ತೆ ನೀವು ಯಾಕೆ ಅಂದ್ಕೊಂಡ್ರಿ ಅಯ್ಯೋ ತುಂಬ ಅವರು ಬ್ಯಾಂಕ್ ಆಫೀಸರು ಬ್ಯಾಂಕ್ ಮ್ಯಾನೇಜರು ಬ್ಯಾಂಕಲ್ಲೆಲ್ಲ ತುಂಬ ಜನಕ್ಕೆ ಉಪಕಾರ ಮಾಡ್ಯಾರ ಅದು ಇದು ಮಾಡ್ತಾರೆ ಉಪಕಾರ ಮಾಡೋದು ಕೂಡ ಒಂದು ದೈವ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ದೇವರ ಪೂಜೆನೇ ಅದು ಸಿ ಮಗ ಹೋ ಅವ್ರು ಮಗ ಇದ್ದು ಸತ್ತೋದಂತೆ ಆವಾಗ್ಲಿಂದವ್ರಿಗೆ ದೇವರು ಇಲ್ಲ ಅಂತ ಅನ್ಸ್ಬಿಟ್ಟಿದೆಯಂತೆ ಅನ್ಸಿರ್ಬೋದು ಅಲ್ವ ಅವು ಅದೇ ಇವರಿಗೆ ಒಂದು 10-15 ಮಕ್ಕಳು ಕೊಟ್ಬಿಟ್ಟಿದ್ರೆ ಇಷ್ಟೊಂದು ಮಕ್ಕಳು ಕೊಟ್ಟಿರೋದ್ರಿಂದ ದೇವರು ಇಲ್ಲ ಅಂತ ಕೂಡ ಅನ್ಬೋದಾಗಿತ್ತು ದೇವರು ನಾದತ್ತೆ ಕಸಿತ್ ಪಾಪಂ ಅಥವಾ ಇವ ಸುಕೃತಂ ವಿಭೋ ನಮಗೆ ಪಾಪ ಆಗಲಿ ಪುಣ್ಯ ಆಗಲಿ ಭಗವಂತ ಕೊಡೋದಿಲ್ಲ ಅಂತ ಭಗವದ್ಗೀತೆ ಸ್ಪಷ್ಟವಾಗಿ ಶ್ರೀಕೃಷ್ಣನೇ ಹೇಳ್ತಾನೆ ಅಲ್ವಾ ಅದಕ್ಕೆ ಏನು ಮಾಡಬೇಕು ಅದು ಅಜ್ಞಾನಾವೃತ ಜ್ಞಾನ ತೇನ ಮುಖ್ಯಂತಿ ಜಂತ ಮೋಹ ಇರೋದ್ರಿಂದ ಹಾಗೆ ಅನ್ಕೋತಾನಷ್ಟೇ ಇಲ್ದಿರೋದೆಲ್ಲ ಏನಿಲ್ಲ ಅಂತ ಅನ್ ಕೃಷ್ಣ ಏನಿಲ್ಲ ಅಂತ ಹೇಳ್ಬಿಟ್ರೆ ಅವನು ಹೇಳ್ಬಿಟ್ರೆ ಕೇಳ್ಬಿಡು ಕೇಳಬೇಡಿ ಏನಾಗುತ್ತೆ ಅದಾಗೆ ಆಗುತ್ತೆ ಅದರಿಂದ ನೀವು ಯಾವುದೋ ಹಲ್ ಕಡಿಯೋದು ಹಲ್ ಕಚ್ಚೋದು ನೆಗೋದು ಅಳೋದು ಗಿಳೋದು ಎಲ್ಲ ಕೂಡ ಹುಸಿ ಹುಸಿ ಆಗಿರುತ್ತೆ ಏನೋ ಮಾಡ್ತಾ ಇರ್ತೀವಿ ಅದೆಲ್ಲ ಏನಾಗ ನಡೆಯೋದಿಲ್ಲ ಮನುಷ್ಯನ ಎಲ್ಲ ಪುರುಷಾರ್ಥ ಎಲ್ಲವೂ ಕೂಡ ಧರ್ಮವನ್ನು ಧಾರಣೆ ಮಾಡುವುದರಲ್ಲಿ ಸೊ ಧರ್ಮಕ್ಕೆ ಬೇಕಾದಂಥ ಅನುಕೂಲವಾದಂಥ ಅರ್ಥ ಸಂಚಯನದಲ್ಲಿ ಅದಕ್ಕೆ ನನ್ನ ತಮಗೆ ಬೇಕಾದ ಕಾಮಕ್ಕೆ ಬಳಸತಕ್ಕಂಥದ್ದು ಹೊರತು ಇನ್ನೇನು ಮಾಡಬೇಕಾದ್ದೇನೂ ಇಲ್ಲ ಭಗವಂತನಿಗೆ ಯಾವ ನಿಮ್ಮ ಕಾಮವು ಯಾವ ಧರ್ಮವು ಏನೂ ಬೇಕಾಗಿಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಂತ ಯಾಕೆ ಹೇಳ್ತಾನೆ ಅವನು ಇದಕ್ಕೋಸ್ಕರ ಹಾಗಾಗಿರ್ಬೇಕಾದ್ರೆ ಈಗ ನೀವೇನೇನು ಅಂಟುಕೊಂಡಿದ್ದೀರೋ ಯಾವ್ಯಾವುದು ನಂದು ನಾನು ಅಂತ ಅಂದ್ಕೊಂಡಿರೋ ಅಹಂತೆ ಮಮತೆಗಳನ್ನು ಪೂರ್ತಿಯಾಗಿ ಬಿಟ್ಟು ಬಿಟ್ಟರೆ ನೆಮ್ಮದಿಯಾಗಿರ್ತೀರ ಹೌದಾ ಮಾಡಿ ನೋಡಿ ಅದೇ ಅಧ್ಯಾತ್ಮ ಬೇರೆ ಏನೋ ಸ್ಪೆಷಲ್ಲಾಗಿ ಬೇರೆ ಏನೇನು ತಿಳ್ಕೊಳ್ಳಬೇಡಿ ಅದೆಲ್ಲ ಇಲ್ಲ
ದಾರಿ ಸುಗಮವಾಗಿದೆ, ಗುರಿ ನಮಗೆ ನಿಶ್ಚಯವಾಗಿದ್ರೆ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ಈಸಿಯಾಗಿ ಸಿಗತ್ತೆ, ಸುಲಭ ನೋಡಿ. ತತ್ ಸೃಷ್ಟ ತದೇವ ಅನುಪ್ರಾವಿಶತ್, ಅದನ್ನು ಸೃಷ್ಟಿಸಿ ಅದನ್ನೇ ಅನುಪ್ರವೇಶ ಮಾಡಿದನು. ಭಾಷ್ಯ ಅರ್ಥ, ಅದನ್ನು ಎಂದರೆ ಈ ಜಗತ್ತನ್ನು ಸೃಷ್ಟಿಸಿ ಏನು ಮಾಡಿದನು ಅಂದರೆ ಶ್ರುತಿ ಹೇಳುತ್ತದೆ, ಅದನ್ನೇ ಸೃಷ್ಟಿಸಿದ ಜಗತ್ತನ್ನೇ ಅನುಪ್ರವೇಶ ಮಾಡಿದನು. ಒಂದನ್ನು ಸೃಷ್ಟಿ ಮಾಡಿ ತಾನೊಳಗೆ ಇದ್ದ, ಹೇಗಿದ್ದ ಅದು? ಮನೆಯನ್ನ ಕಟ್ಟಿ, ಮನೆ ಕಟ್ಟಿದ ಆತ ಏನ್ ಮಾಡ್ತಾನೆ? ಪ್ರವೇಶಿಸಿದ, ಅದಲ್ವಾ? ಅಲ್ಲಿವರು ಖಾಲಿ ಇತ್ತು, ಆ ತರವೋ ಅಲ್ವೋ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರವೇಶ ಶ್ರುತಿಯ ವಿಷಯಕ್ಕೆ ಆಕ್ಷೇಪ. ಭಾಷ್ಯಾರ್ಥ, ಇಲ್ಲಿ ಇದನ್ನು ವಿಚಾರ ಮಾಡಬೇಕಾಗಿದೆ. ಅವನು ಹೇಗೆ ಅನುಪ್ರವೇಶ ಮಾಡಿದನು? ಯಾವನು ಸೃಷ್ಟಿಸಿದನೋ ಅವನು ಅದೇ ರೂಪದಿಂದ ಪ್ರವೇಶ ಮಾಡಿದನೆ ಅಥವಾ ಮತ್ತೊಂದು ರೂಪದಿಂದ ಪ್ರವೇಶ ಮಾಡಿದನೆ? ಇಲ್ಲಿ ಯಾವ ಪಕ್ಷವು ಯುಕ್ತವೆಂದು ಮೊದಲು ತೋರುತ್ತದೆ ಎಂದರೆ ತ್ವಾ ಪ್ರತ್ಯಯವು ಶ್ರುತಿಯಲ್ಲಿರುವುದರಿಂದ ಯಾವನು ಸೃಷ್ಟಿಸಿದನೋ ಅವನೇ ಪ್ರವೇಶ ಮಾಡಿದನು ಎಂಬುದು ಸರಿ. ಆಕ್ಷೇಪ, ಇದು ಯುಕ್ತವಲ್ಲ. ಏಕೆಂದರೆ ಮಣ್ಣಿನಂತೆ ಬ್ರಹ್ಮವು ಕಾರಣವಾದರೆ ಕಾರ್ಯವು ಅದರ ರೂಪವಾಗಿರುತ್ತದೆ. ಕಾರಣವೇ ಕಾರ್ಯರೂಪವಾಗಿ ಪರಿಣಮಿಸಿರುತ್ತದೆ. ಆದ್ದರಿಂದ ಅದು ಮೊದಲು ಪ್ರವೇಶಿಸಿರಲಿಲ್ಲವೋ ಎಂಬಂತೆ ಕಾರ್ಯವು ಹುಟ್ಟಿದ ಮೇಲೆ ಬೇರೆಯಾಗಿ ಕಾರಣವು ಮತ್ತೆ ಪ್ರವೇಶ ಮಾಡಿತೆನ್ನುವುದು ಹೊಂದಲಾರದು. ಪರಿಣಾಮವಾದ ಪರಿಣಮಿಸುವುದಲ್ಲದೆ ಮಣ್ಣು ಗಡಿಗೆಯಲ್ಲಿ ಬೇರೆಯಾಗಿ ಪ್ರವೇಶಿಸುವುದು ಎಂಬುದು ಇಲ್ಲವಷ್ಟೇ. ಹೌದಾ? ಪರಿಣಾಮವಾದ ಅಂತ ಮೊದಲು ಇತ್ತು, ಅದು ಕ್ರಮೇಣ ಚೇಂಜ್ ಆಗಿ ಆಗಿ ಈಗ ಬಂದಿದೆ. ಈಗ ಅಭೇದವಾಗಿದೆ. ಈಗೇನಂತ ಹೇಳಿದ್ರೆ ಈಗೇನು ಹೇಳ್ತೀವಿ? ಈಗ ತುಂಬಾ ವಿಜ್ಞಾನ ಬೆಳೆದು ವೇದಾಂತದಲ್ಲಿ ಹೇಳ್ತಾ ಇರುವಾಗ ಏನಂತ ಹೇಳ್ತೀವಿ? ನಿಮಿತ್ತ ಅಭಿನ್ನ ನಿಮಿತ್ತ ಉಪಾಧಿ ಕಾರಣ. ಅಭಿನ್ನ ಯಾರು ಭಿನ್ನವೇ ಇಲ್ಲದಂತೆ ತಾನೇ ಎಲ್ಲವೂ ಆಗಿದ್ದಾನೆ ಅನ್ನೋದು ಕ್ರಮೇಣ ಪೂರ್ವ ಆಗಿದ್ದು ವೇದಾಂತ ವಿಜ್ಞಾನದಲ್ಲಿ. ಅದಕ್ಕೆ ಮುಂಚೆ ಈ ಪರಿಣಾಮವಾದ ಇತ್ತು. ಅಂದ್ರೆ ಈಗ ಒಂದು ಹಿಟ್ಟಿದೆ, ಹಿಟ್ಟಿಂದ ಒಂದು ಮಣ್ಣಿದೆ, ಮಣ್ಣಿನಿಂದ ಮಡಕೆ ಆಯಿತು, ಮಣ್ಣಿನಿಂದ ಮಡಕೆ ಆಯಿತು ಅಂದ್ರೆ ಮಾಡ್ದನೊಬ್ಬಿರ್ಬೇಕಲ್ಲ ಅಂತ ಪ್ರಶ್ನೆ ಬಂತಲ್ಲ. ಅವನು ಅನುಪ್ರವೇಶ ಮಾಡಿದ, ಅನುಪ್ರವೇಶ ಈ ಮಣ್ಣು ಯಾವುದರಲ್ಲಿ ಅನುಪ್ರವೇಶ ಮಾಡಿದರೆ ಮಡಕೆ ಆಗುತ್ತದೆ? ಇದರಲ್ಲಿ ವಿಪರೀತವಾದ ಅಲ್ವಾ? ಇವಾಗ ಆ ಮಡಕೆನಲ್ಲಿ ಏನಿದೆ? ಮಣ್ಣೆ ಇದೆ. ಮಣ್ಣೆ ಹಾಗೆ ಅನುಪ್ರವೇಶ ಮಾಡಿತ್ತು. ಈಗ ಮಡಕೆಯೇ ಮಡಕೆ ಇದೆಯೋ ಇಲ್ಲವೋ ಮಣ್ಣಿನ ಕಾರಣದಿಂದ ಮಡಕೆ ಮಡಕೆ ಆಯಿತು ಅಂದರೆ ಮಡಕೆಯೇ ಮಣ್ಣು, ಮಡಕೆ ಆದ ಮೇಲೆ ಮಣ್ಣಾಯಿತು, ಮಣ್ಣಾದ ಮೇಲೆ ಮಡಕೆ ಆಯಿತು. ವಿಪರೀತ ಪ್ರಶ್ನೆಗಳು ಅಲ್ವಾ? ಇದೆಲ್ಲ ಅಧ್ಯಾತ್ಮ ಪ್ರಶ್ನೆ ಅಲ್ಲ, ಸುಮ್ಮನೆ ಕುತೂಹಲದ ಕುಹಕದ ಪ್ರಶ್ನೆಗಳಷ್ಟೇ. ಅದರಿಂದ ಮಡಕೆ ಮಡಕೆ ಆಗಿದ್ದಾಗಲೂ ಅದು ಮಣ್ಣೆ. ಮೊದಲು ಮಣ್ಣಾಗಿದ್ದಲೂ ಮಣ್ಣಲ್ಲಿ ಅದಿತ್ತು, ಅದು ಹಿಂದೆ ಅದರೊಳಗೆ ಅದು ಇದಾಗಿತ್ತು, ತೆಗೆದು ಮಾಡಿ ಅದನ್ನ ಮಡಕೆ ಮಾಡಿದರು. ಸಿ, ಮಡಕೆ ಆಗಿ ಮುಂಚೆಯೂ ಅದು ಮಣ್ಣೆ, ಮಣ್ಣಾಗಿದ್ದಾಗಲೂ ಅದು ಮಣ್ಣೆ, ಅದು ಮಡಕೆ ಆದ ಮೇಲೂ ಮಣ್ಣೆ ಅಲ್ವಾ? ಆಮೇಲೆ ವಿವರ್ತವಾದ ಅಂತ ಬಂತು. ಇದೆಲ್ಲ ಬೇಕಾಷ್ಟು ಇದೆಯೋ ಈ ಉಪನಿಷತ್ ಕಾಲದಲ್ಲಿ ಇದ್ದಂಥ ವಿಚಾರವನ್ನು ಇಲ್ಲಿ ಮಂಡಿಸಿದ್ದಾರೆ. ತಾವು ಇದಾದಕ್ಕೂ ತಲೆ ಕೆಡಿಸ್ಕೊಳ್ಳಬೇಡಿ. ಯಾಕೆಂದರೆ ತಲೆ ಈಗ ನಾವು ಎಲ್ಲಿ ಕೆಡಿಸ್ಕೊಂಡಿದ್ವಿ ನೀವು ಕೇಳಬಹುದು. ಅದರಿಂದ ವೇದಾಂತ ವಿಜ್ಞಾನವನ್ನು ಅಲ್ಲಲ್ಲೇ ಸಂದೇಹ ಬರುವುದಕ್ಕೆ ಸಾಧ್ಯವಾಗುವ ಜಾಗದಲ್ಲೆಲ್ಲ ನಾನು ಹೇಳ್ತೀನಿ, ಮಿಕ್ಕಿದ್ದಲ್ಲೆಲ್ಲ ಯಾವುದು ತಲೆಗೆ ಹಚ್ಕೋಬೇಡಿ. ಅದೆಲ್ಲ ಆ ವಾದಗಳೆಲ್ಲ ವೇದಾಂತದಲ್ಲಿ ಇಲ್ಲ, ಈಗ ಹೊಟ್ಟ ಹುಟ್ಟಿದೆ. ಸೊ ಈಗ ಇರೋದು ವಿವಾರ್ಥವಾದ ಅಲ್ಲ, ಅಭಿನ್ನ ನಿಮಿತ್ತೋಪಾಧಿ ಕಾರಣ. ಅದರಿಂದ ನಿಮಿತ್ತ ಉಪಾಧಿ ಎಲ್ಲವೂ ತಾನೇ ಆಗಿದ್ದಾನೆ ಅಂತ ಇದರ ಅರ್ಥ. ಅದು ಮುಂದಕ್ಕೆ ಗೊತ್ತಾಗುತ್ತೆ ನಿಮಗೆ, ಹೋಗ್ತಾ ಹೋಗ್ತಾ ಸ್ಪಷ್ಟ ಆಗುತ್ತೆ. ಒಂದು ಸಮಾಧಾನ, ಮಣ್ಣು ಹುಡಿಯ ರೂಪದಿಂದ ಹೇಗೆ ಗಡಿಯೊಳಗೆ ಪ್ರವೇಶಿಸಬಹುದೋ ಹಾಗೆ ಗಡಿಗೆಯೊಳಕ್ಕೆ ಪ್ರವೇಶಿಸಬಹುದೋ ಹಾಗೆಯೇ ಆತ್ಮನು ಮತ್ತೊಂದು ರೂಪದಿಂದ ನಾಮರೂಪಗಳೆಂಬ ಕಾರ್ಯದಲ್ಲಿ ಪ್ರವೇಶಿಸಿರುತ್ತಾನೆ. ಇದಕ್ಕೆ ಬೇರೊಂದು ಶ್ರುತಿಯಲ್ಲಿ ಈ ಜೀವನ ರೂಪದಿಂದ ಒಳಹೊಕ್ಕು ನಾಮರೂಪಗಳನ್ನು ವಿಂಗಡಿಸುವೆನು ಅಂತ ಛಾಂದೋಗ್ಯದಲ್ಲಿ ಎಂದು ಹೇಳಿರುವುದು ಪ್ರಮಾಣವಾಗಿರುತ್ತದೆ. ಬ್ರಹ್ಮವು ಜೀವರೂಪದಿಂದ ಮಾರ್ಪಟ್ಟು ಶರೀರದೊಳಗೆ ಹೊಕ್ಕಿರುವುದೆಂದು ಧ್ಯಾನಾದಿಗಳಿಂದ ಮತ್ತೆ ಬ್ರಹ್ಮಭಾವವನ್ನು ಹೊಂದುವುದೆಂದು ಹೇಳುವ ವಾದಿಗಳ ಮತವಿದು. ನೋಡಿ, ಅವರೊಂದು ಹೇಳಿದ್ರು, ಈಗ ಒಬ್ಬ ಸತ್ತೋದ ಅಂದ್ರೆ ಅವನು ಆತ್ಮನಾಗಿದ್ದ ತಾನೆ. ಆತ್ಮವು ಧರಿಸಿದ್ದ ಆ ಒಂದು ಶರೀರ ಸತ್ತಾಯ್ತು. ಆಗ ಆ ಜೀವವು ಇನ್ನೊಂದು ನಾಮರೂಪವುಳ್ಳಂತ ಒಂದು ಶರೀರವನ್ನು ಪಡೆಯಬಹುದೋ ಇಲ್ವೋ? ಪಡೆಯಬಹುದಲ್ಲ.
ಅದರಿಂದ ನಾಮರೂಪಗಳು ಬದಲಾಗ್ತಾ ಇರುತ್ತೆ. ಆತ್ಮವು ಅದೇ ಆಗಿರುತ್ತೆ, ಆತ್ಮಕ್ಕೆ ವಿಪರೀತ ಏನಿಲ್ಲ, ಆತ್ಮವು ಒಂದೇ ಅಲ್ವಾ, ನಾಮರೂಪಗಳು ಬೇರೆ ಬೇರೆ. ಈ ಆತ್ಮವೇ ಪರಮವಾಗಿರುವುದರಿಂದ, ಪರಮಾತ್ಮವಾಗಿರುವುದರಿಂದ, ಎನರ್ಜಿ ಆಗಿರುವುದರಿಂದ ಎನರ್ಜಿ ಕೆನಾಟ್ ಬಿ ಡೆಸ್ಟ್ರಾಯ್ಡ್. ಇದನ್ನು ಕೊಲ್ಲಕ್ಕಾಗಲ್ಲ, ಹಣ್ಣು ಮಾಡೋಕ್ಕಲ್ಲ, ಭಗವದ್ಗೀತೆ ಕ್ಲೀನ್ ಆಗಿದೆ. ಅದರಿಂದ ಇಲ್ಲೇ ಹೇಳಿರುವುದು ಏನಂದರೆ, ವಾದ ನಂಬರ್ ಒನ್, ವಾದ ನಂಬರ್ ಒನ್ ಅಂದರೆ ಇದು ಇದು ಹೇಳ್ತಾ ಇದ್ದಾರಲ್ಲ ಈಗ, ಸಮಾಧಾನ ಸಮಾಧಾನ ನಂಬರ್ ಒಂದು. ಸಮಾಧಾನ ಎರಡನೇದಿದೆಯಾ? ಆಕ್ಷೇಪ ಇದೆ. ಹೀಗಾದರೆ ಯುಕ್ತವಾಗುವುದಿಲ್ಲ, ಏಕೆಂದರೆ ಬ್ರಹ್ಮವು ಒಂದೇ ಆಗಿರುತ್ತದೆ. ಮಣ್ಣಿನ ರೂಪದ ಕಾರಣವಾದರೂ ಅನೇಕವಾಗಿರುವುದರಿಂದಲೂ, ಅವಯವಗಳಿಂದ ಕೂಡಿರುವುದರಿಂದಲೂ, ಮಣ್ಣು ಗಡಿಗೆಯಲ್ಲಿ ಹುಡಿಯ ರೂಪದಿಂದ ಪ್ರವೇಶ ಮಾಡುವುದು ಎಂಬುದು ಸರಿಯಾಗುತ್ತದೆ. ಮಣ್ಣಿನ ಹುಡಿಯು ಪ್ರವೇಶ ಮಾಡದೇ ಇರುವ ಸ್ಥಳವು ಇರುವುದರಿಂದಲೂ ಇದು ಸರಿಯಾಗುತ್ತದೆ. ಹೌದಲ್ವಾ? ಈಗ ಎಲ್ಲದಕ್ಕೂ ಮಡಿಕೆ ಮಡಿಕೆ ಬೇಕಾದ ಮಣ್ಣೇ ಬೇಕಾಗಿರುತ್ತಾ? ಇಲ್ಲ, ಅದೊಂದೇ ಅಲ್ಲ. ಈ ಮಣ್ಣಿನಲ್ಲಿ ಮಡಕೆ ಮಾಡುವ ಹಾಗೆ ಮಡಕೆ ಮಣ್ಣಿನಲ್ಲಿ ತಟ್ಟೆ ಮಾಡು, ಮಣ್ಣಿನ ತಟ್ಟೆ ಆಗುತ್ತೆ, ಮಣ್ಣಿನ ಸೌಟಾಗುತ್ತೆ, ಮಣ್ಣಿನ ಉಂಡೆ, ಮಣ್ಣಿನ ವಿಗ್ರಹ ಆಗುತ್ತೆ. ಸೊ ಮಣ್ಣಿನಿಂದ ಏನು ಬೇಕಾದ್ರೂ ನಾನಾರೂಪಿ ಆಗುತ್ತೆ, ಆ ನಾಮರೂಪಗಳು ಬದಲಾಗ್ತಾ ಇರುತ್ತೆ. ಎಲ್ಲದಕ್ಕೂ ಬಳಸುವ ಮಣ್ಣು ಮಾತ್ರ ಅದೇ ಆಗಿರುತ್ತದೆ. ಅದಲ್ಲ, ಅದು ಮುಂದಕ್ಕೆ ಅಭಿನ್ನ ನಿಮಿತ್ತ ಹೇಗಾಗುತ್ತೆ ನೋಡೋಣ. ಆದರೆ ಆತ್ಮನು ಒಬ್ಬನೇ ಆಗಿರುವುದರಿಂದ, ಅವಯವಗಳು ಇಲ್ಲದವನಾಗಿರುವುದರಿಂದಲೂ, ಅವನು ಪ್ರವೇಶ ಮಾಡದೇ ಇರುವ ಸ್ಥಳವು ಇಲ್ಲದೆ ಇರುವುದರಿಂದಲೂ, ಅವನು ಪ್ರಪಂಚವನ್ನು ಪ್ರವೇಶಿಸುವನು ಎಂಬುದು ಹೊಂದುವುದಿಲ್ಲ. ಅಲ್ಲ, ಯಾಕಂದ್ರೆ ಆತ್ಮನು ಒಂದೇ ಆಗಿದ್ದಾನೆ, ಯಾವಾಗಲೂ ಎಲ್ಲ ಕಡೆಯೂ ಇದ್ದುಕೊಂಡಿರುತ್ತಾನೆ ಅನ್ನುವುದಕ್ಕೆ ಇನ್ನೊಂದು ಅನುಪ್ರವೇಶದ ಅವಶ್ಯಕತೆ ಇದೆಯಾ? ಇಲ್ಲ ತಾನೆ. ಅದರಿಂದ ಎನರ್ಜಿ ಇಲ್ಲದೆ ಜಡವು ಕೂಡ ಜಡವಾಗಲಾರದು. ಅದರಿಂದ ಚೈತನ್ಯವನ್ನು, ಪರಮಾತ್ಮನನ್ನು ಬಿಟ್ಟು ಯಾವುದೇ ಸೃಷ್ಟಿ, ಯಾವುದೇ ಸ್ಥಿತಿ, ಯಾವುದೇ ಲಯವೂ ಇರುವುದಿಲ್ಲ, ಯಾವುದೇ ಕರ್ಮವೂ ಇರುವುದಿಲ್ಲ. ಸೊ ಎರಡನೇದು ಅಂತ ನಾನು ಅಲ್ಲಿಗೆ ಇಲ್ಲಿ ಮೆಲ್ಲೆ ಮೆಲ್ಲಿಗೆ ಎಲ್ಲಿ ಹೋಗ್ತಾ ಇದ್ವಿ, ನಾನು ಅನ್ನುವುದು ನಾನಲ್ಲ, ನಾನು ಅನ್ನುವುದು ಇಲ್ಲವೇ ಇಲ್ಲ ಅಲ್ವಾ. ನಾನು ಅನ್ನೋದು ನಾಶ, ಅಹಂತ ಇರಕೂಡ್ದು. ಅಹಂತ ವ್ಯವಹಾರಕ್ಕೆ ಮಾತ್ರ ಬೇಕು, ಸ್ವಲ್ಪ ಕಾಲದ ಮಾತ್ರ ಅದು. ಆಮೇಲೆ ಪೂರ್ಣವಾಗಿ ಯಾವಾಗಲೂ ಈ ನಾಮರೂಪವನ್ನು ಅಲ್ಲಾಡಿಸ್ತಾ ಇರೋದು ಪಾತ್ರ ಇರೋದು, ಪಾತ್ರಧಾರಿಯಾದ ಕೃಷ್ಣನಂತೆ ಇರುವ ಪೂರ್ತಿಯಾಗಿರ್ತಕ್ಕ ಪರಬ್ರಹ್ಮ ಮಾತ್ರ. ಈ ಜೀವಕ್ಕೆ ಎಲ್ಲದರಲ್ಲಿಯೂ ಕೂಡ ಯಾವುದರಲ್ಲೂ ವಿಚಾರದಲ್ಲೂ ಸ್ವತಂತ್ರ ಇರುವುದಿಲ್ಲ, ಊಹೆ ಮಾತ್ರ ಮಾಡ್ಕೋತಾ ಇರ್ತೀವಿ. ಇನ್ನೊಂದು 5 ವರ್ಷ ನಾನು ಬದುಕಿದ್ರೆ ಮಂಜು ನಿಮ್ಗೇನು ಮಾಡ್ತೀನಿ ನೋಡಿ ಅಂತ ಇರ್ತೀನಿ. ಏನಾರೋ ನಾನು ಮಾಡ್ಬೇಕಾದ್ರೆ ಮಂಜುನೂ ಇರಬೇಕು, ನಾನು ನಾನು ಅನ್ನುವ ಈ ಶರೀರವೂ ಇರಬೇಕು. ಶರೀರ ಎರಡು ಶರೀರದಲ್ಲೂ ಆತ್ಮ ಇರಬೇಕು, ಆತ್ಮ ಒಂದೇ. ಯಾವತ್ತೂ ನಂಗೆ ಬೇಡ ಅಂತ ಪಸ್ ಅಂದರೆ ಮುಗಿದಾಯ್ತು. ಹೌದಲ್ವಾ? ಸೊ ರಾಗ ದ್ವೇಷ ವಿದಸ್ಸಚ್ಚು ಆಗಲೇ ಹೇಳಿದ್ನಲ್ಲ, ಅದು ರಾಗ ದ್ವೇಷ ಎಲ್ಲವೂ ಕೂಡ ಯಾವುದನ್ನು ಅವಲಂಬಿಸಿದೆ? ಶರೀರವನ್ನು ಅವಲಂಬಿಸಿದೆ. ಶರೀರವು ಆತ್ಮವನ್ನು ಅವಲಂಬಿಸಿದೆ. ಶರೀರ ಆತ್ಮವೇ ನಾನು ಅಂತ ಗೊತ್ತಿಲ್ಲದೆ ಇರುವುದರಿಂದ ಶರೀರವೇ ನಾನು ಅಂತ ಅನ್ಕೊಂಡಿದ್ದಾನೆ, ಅವಯವಗಳೇ ನಂದು ಅಂತ ಅನ್ಕೊಂಡಿದ್ದಾನೆ. ಇಲ್ಲ ಅಲ್ಲ, ಮನೋಬುದ್ಧಿ ಚಿತ್ತ ಅಹಂಕಾರಗಳಿಂದ ಹಿಡಿದು ಬೇರೆ ಇರತಕ್ಕಂಥ ಯಾವುದೇ ಆಚೆಗಳಿಲ್ಲ, 10 ಇಂದ್ರಿಯಗಳು ಮತ್ತು ಇರತಕ್ಕಂಥ 4 ಅಂತಃಕರಣ, ಈ ಅಂತಃಕರಣ ಬಾಹ್ಯಕರಣ ಸೇರಿಸಿ 14, 1 ಮನಸ್ಸು 15. ಈ 15ನ ತತ್ವದಂಥ ಬೋಧನೆಗಾಗಿ ಹೇಳಿದೆ. ಆದರೆ ಎಲ್ಲವನ್ನು ನೀವು ವಿಚಾರ ಮಾಡಿ ನೋಡಿ, ಏನು ನೀವು ಅಂದ್ಕೋತೀರೋ ಅದರಂತೆ ಆಗಲ್ಲ. ಅಲ್ಲ, ಅಂದುಕೊಳ್ಳುವುದು ಸಂಸಾರ, ಆಗುವುದು ಪ್ರಕೃತಿ, ಇರುವುದು ಬ್ರಹ್ಮ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದುಕೊಳ್ಳುವುದು ಸಂಸಾರ ಅಲ್ವಾ, ಆಗುವುದು ಪ್ರಕೃತಿ, ಇರುವುದು ಪರಬ್ರಹ್ಮ ಮಾತ್ರ. ಇದನ್ನು ಈ ಕ್ಲಾಸಲ್ಲಿ ನೀವು ಗಟ್ಟಿ ಮಾಡಿಟ್ಕೊಂಡ್ಬಿಡಬೇಕು. ಅಂದುಕೊಳ್ಳುವುದು ಅಂದರೆ ಅಭಿಪ್ರಾಯ ಎಲ್ಲ ಸಂಸಾರ. ಎಂಟು ಸೀರೆ ಕೇಳಿದ್ರೆ ಯಾಕೆ ಯೋಚನೆ ಮಾಡ್ತೀವಿ? ಮುಂದಿನ ಡಿಸೆಂಬರ್ ಡೆಫಿನೆಟ್ ಸೀರೆ ಡೆಫಿನೆಟ್ ಇವನ ಗೊತ್ತಿಲ್ಲ ಹೇಳ್ತಾನೆ. ಒಂದು ಭರವಸೆ ಕೊಡಬೇಕಲ್ಲಪ್ಪ. ಹೂ ಹುಸಿ ಈ ಟ್ರಾನ್ಸಾಕ್ಷನ್ ಎಲ್ಲ ಅದೇ ಥರ ಅಲ್ವಾ. ಅದರಿಂದ ಯಾವುದು ಇದೆಲ್ಲ ಅಭಿಪ್ರಾಯ, ಸಂಸಾರದಲ್ಲಿವೋ ಅಭಿಪ್ರಾಯ. ನಿಂಗೆ ಯಾಕೆ ಇರೋದು ಹಾಕಿ ಮಾಡು, ಗೋಡಂಬಿ ದಕ್ಷಿಣ ನಡೆ ತೊಂದರೆ ಆಯಿತು ಅಂತಾನೆ. ಇವನು ಮಾತು ಕೇಳ್ಕೊಂಡು ಅವಳು ಹಾಕ್ಬಿಟ್ಲು ಅಂದರೆ ಯಾರೋ ನೆಂಟರು ಬಂದರೆ ನೆಂಡಿದೆಯೇ ಇಲ್ಲ, ಇವನೇ ತಿನ್ಬಿಟ್ಟಿರ್ತಾನೆ ಎಲ್ಲ. ಅದಿಲ್ಲ ಎಲ್ಲ ಅಂದರೆ ಹೊಂದಾಣಿಕೆ ಇದ್ದರೆ ಸಂಸಾರ, ಅದೇ ಇದು. ಸೊ ಎಲ್ಲ ಅಂದುಕೊಳ್ಳುವುದು ಸಂಸಾರ, ಅದೆಲ್ಲ ಆಗೋದು ಯಾವುದರಿಂದ? ಪ್ರಕೃತಿಯಿಂದ. ಅಂದರೆ ಪ್ರಕೃತಿಯಲ್ಲಿ ಏನೇನಿದೆ? 3 ತ್ರಿಗುಣಗಳು ಬೇರೆ ಬೇರೆ ಇದೆ ಅಲ್ವಾ. ಅದೆಲ್ಲವೂ ಎಲ್ಲ ಶರೀರದಲ್ಲೂ ಇರುತ್ತೆ. ಇವನಿಗೇನು ಅನ್ನಿಸ್ತು ಧೈರ್ಯ ಮಂಡಧೈರ್ಯ ಹಾಗೆ ಹೀಗೆ ಅಂತ ಹೇಳ್ದ, ಸತ್ವ ರಜೋ ತಮ ಗುಣಗಳೆಲ್ಲ ಇದೆ, ಇದೆಲ್ಲ ಇದೆ, ಅದನ್ನ ಮಾಡಿಬಿಟ್ಟ. ಆದರೆ ಇದೆಲ್ಲವೂ ಮಾಡುವುದಕ್ಕೆ ಆಗುವುದಕ್ಕೆ ಮೂಲ ಕಾರಣ ಯಾವುದು? ಪರಬ್ರಹ್ಮ ವಸ್ತು ಅಲ್ವಾ. ನಾನು ಹೇಳ್ತೀನಿ 1000, ನಿಂಗೆ ಗೊತ್ತಿರ್ಬಿಡೋಣ ಅಂತ ಹೇಳ್ತೀನಿ ಅಂತಾನೆ. ಹೋಗೇ ಮಾಡ್ತೀರಿ? ಸೊ ಅದರಿಂದ ಅನ್ನುತ್ತಾ ಆಡುತ್ತಾ ಮಾಡುತ್ತಾ ಪಾಡುತ್ತಾ
ಕುಣಿಯುತ್ತ ನಲಿಯುತ್ತ ಮಾಡುತ್ತಾ ಈ ಜಗತ್ತು ನಡೀತಾ ಇರುತ್ತೆ. ಇಲ್ಲಿ ಯಾವಾಗಲೂ ಕೂಡ ಗೋಳೆ, ಗೋಳಾಟವಾಡುವುದು ಅಂದರೆ ಗೋಳಾಡುವುದು ಇದೆ ಅಂತ ಗೋಳಾಡೋದು, ಜಾಸ್ತಿ ಇದೆ ಅಂತ ಗೋಳಾಡೋದು, ಅವನ ಮೇಲೆ ಇವನು ಗೋಳಾಡೋದು ಇವನ ಮೇಲೆ. ಎಂದಾರೋ ನಿಂತಿದೆಯಾ ನೋಡಿದ್ದೀರಾ, ನಿಮ್ಗೆ ಇಷ್ಟು ವರ್ಷ ಆಗಿದೆಯಲ್ಲ ನಿಮ್ಮ ಅನುಭವದಲ್ಲಿ ನೋಡಿ, ಸಂಸಾರದಲ್ಲಿ ಗೋಳಿಲ್ಲದಿದ್ದೀನಿ. ಏನು ನ್ಯೂಸ್ ಚಾನಲ್ ಒಂದು ಹಾಕ್ಬಿಟ್ರೆ ಸಾಕು, ಬೆಳಗಿನ ಸಂಜೆವರೆಗೂ ಗೋಳೆ, ಯಾರ್ದೋ ಒಬ್ಬರದು. ಕೊನೆಗೆ ಅದೆಲ್ಲ ನೋಡ್ಬಿಟ್ಟು ನಿಮ್ಮ ಗೋಳು ನಿಮಗೆ ಭಾಳ ಕಡಿಮೆ ಅನಿಸ್ಬಿಡುತ್ತೆ. ಹೌದಲ್ವಾ? ಯಾಕೆ ಜಗತ್ತಿರೋದೆ ಹಾಗಪ್ಪ ಅಲ್ವಾ? ಜಾಯತೆ ಗಚ್ಚತೆ ಇತಿ ಜಗತ್ತು. ಸೊ ಈ ಜಂಜಾಟದಲ್ಲಿ ನಾವು ಮರೆತಿರುವುದು ನಮ್ಮ ಸ್ವರೂಪವನ್ನು. ಸ್ವಭಾವದಂತೆ ಜೀವನ ಮಾಡ್ತಾ ಇರ್ತೀವಿ, ಸ್ವರೂಪವನ್ನು ಅರಿತಾಗ ಸ್ವಭಾವದಲ್ಲೂ ಕೂಡ ಇರುವ ದೋಷಗಳನ್ನು ತೆಗೆದುಹಾಕೋಕ್ಕಾಗತ್ತೆ. ಅದರಿಂದ ಗುಣಗಳನ್ನು ನೋಡುತ್ತಾ, ಗುಣಗಳಲ್ಲಿ ಬೆರೆಯುತ್ತಾ, ಗುಣಗಳನ್ನು ಸೇರಿಸುತ್ತಾ ಜೀವನ ಮಾಡತಕ್ಕಂಥ ಒಂದು ಇದೆಯ ಪ್ರಭಾವ ಇದೆಯಲ್ಲ, ಇದು ಆಧ್ಯಾತ್ಮ ಜೀವನ. ಏನಾಗುತ್ತೆ ನೋಡೋಣ. ಭಾಷ್ಯ ಅಂತ ಪ್ರಶ್ನೆ. ಹಾಗಾದ್ರೆ ಪ್ರವೇಶವು ಹೇಗೆ ಆಗಬೇಕು? ಪ್ರವೇಶವು ಆಯಿತು ಎಂಬುದು ಯುಕ್ತವಾಗಿರುತ್ತದೆ, ಏಕೆಂದರೆ ಅದನ್ನೇ ಅನುಪ್ರವೇಶ ಮಾಡಿದನು ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಸಮಾಧಾನ, ಒಂದು ಸಮಾಧಾನ. ಹಾಗಾದ್ರೆ ಬ್ರಹ್ಮವು ಸಾವಯವವೆಂದೇ ಆಗಲಿ, ಸಾವಯವವಾಗಿರುವುದರಿಂದ ಬಾಯಿಯಲ್ಲಿ ಕೈಯು ಪ್ರವೇಶಿಸುವಂತೆ ನಾಮರೂಪಗಳೆಂಬ ಕಾರ್ಯದೊಳಕ್ಕೆ ಬ್ರಹ್ಮವು ಜೀವರೂಪದಿಂದ ಒಳಹೊಕ್ಕಿತೆಂಬುದು ಯುಕ್ತವೇ ಆಗುತ್ತದೆ ಅಲ್ಲವೇ? ಪ್ರಶ್ನೆ. ಸಾವಯವ ವ್ಯವಸಾಯ ಕೇಳಿದಿರಲಿ, ಈಗ ಮತ್ತೆ ಬಂದು ನೋಡಿ ಹೇಳ್ತಾರೆ. ಪ್ರವೇಶಕ್ಕೆ ಸಾವಯವತ್ವವು ಅವಶ್ಯವಾಗಿರುವುದರಿಂದ ಶ್ರುತಿ ಪ್ರಾಮಾಣ್ಯದಿಂದ ಬ್ರಹ್ಮವು ಸಾ ಅವಯವವೆಂದು ಜೀವರೂಪದಿಂದ ನಾಮರೂಪಗಳ ರೂಪದಿಂದಲೂ ಪರಿಣಮಿಸುತ್ತದೆ ಎಂದು ಕಲ್ಪಿಸೋಣ ಎಂದು ಬ್ರಹ್ಮ ಪರಿಣಾಮವಾದಿಯೊಬ್ಬನು ಈ ಸಮಾಧಾನ ತೆಗೆದಿರುತ್ತಾನೆ. ಬ್ರಹ್ಮ ಪರಿಣಾಮವಾದ ಅಂತ ಒಂದು ಕಾಲದಲ್ಲಿ ಇತ್ತು, ಅವಾಗ ಈ ವಾದ ಇತ್ತು, ತಲೆ ಕೆಡಿಸ್ಕೋಬೇಡಿ ಅಂತ ಅರ್ಥ. ಹೌದಲ್ವಾ? ಆದ್ರಿಂದ ಬ್ರಹ್ಮನು ಒಂದು ಏನೋ ನೋಡಪ್ಪ ಇಲ್ಲೊಂದು ಇದಿತ್ತು, ಅದು ತೆಗೆದು ಈ ಕಡೆ ಇಟ್ಟ, ಒಂದು ಗರಿಕೆ ಇತ್ತು ತೆಗೆದು ಈ ಕಡೆ ಇಟ್ಟ, ಈ ಕಡೆ ಒಂದು ಪಕ್ಷಿ ಇತ್ತು ತಿಂದ ತಿಂತು ಅಂತ ಹೇಳ ಸುಲುವ ಹಾಗಾಯ್ತ ನೋಡಿ ಹೇಳ್ತಾರ. ಆಕ್ಷೇಪ ಹಾಗಲ್ಲ, ಏಕೆಂದರೆ ಅದಿಲ್ಲದ ಸ್ಥಳವೇ ಇಲ್ಲ. ಕಾರ್ಯರೂಪವಾಗಿ ಪರಿಣಮಿಸಿರುವ ಬ್ರಹ್ಮಕ್ಕೆ ನಾಮರೂಪಗಳೆಂಬ ಕಾರ್ಯವಿರುವ ಸ್ಥಳವನ್ನು ಬಿಟ್ಟರೆ ಬೇರೆಯಾಗಿ ತಾನಿಲ್ಲದೆ ಪ್ರದೇಶವೇ ಇರುವುದಿಲ್ಲ. ಹಾಗಿದ್ದರೆ ಹೊರಗಿನಿಂದ ನಾಮರೂಪಗಳೊಳಕ್ಕೆ ಹೊಕ್ಕಿತ್ತೆಂದು ಕಲ್ಪಿಸಬಹುದಾಗಿತ್ತು. ಅರ್ಥ ಏನು ಅಂದ್ರೆ, ನಾಮರೂಪಗಳೆಲ್ಲವೂ ಮನುಷ್ಯನಾದವನು ಮಾಡಿರುವ ಕಲ್ಪನೆ ಮಾತ್ರ ಅಂತ ಅರ್ಥ ಆಯ್ತು. ಹೌದಲ್ವ? ನಾಮರೂಪಕ್ಕೆ ಮೊದಲು ಏನು ನೋಡಕ್ ಹೋಗಿ, ನೀವು ಒಂದ್ ಮರ ಇದೆ, ಆ ಮರಕ್ಕೆ ಹೆಸರಿಟ್ಟಿದ್ದ ಯಾರು? ಇಲ್ಲಿದ್ರೆ ಅದೇನದು? ಬರೀ ಮರ ಅಂತ ಕೂಡ ನಾವೇ ಹೇಳಿರ್ತಾ ಇರೋದು. ಅದೊಂದು ವಸ್ತು ಅಷ್ಟೇ, ಅಸದ್ವಸ್ತು. ಆಕಾಶದಿಂದ ಹಿಡಿದು ಎಲ್ಲವೂ ಕೂಡ ಅಸದ್ವಸ್ತುಗಳೇ ಅಲ್ವಾ? ಸದ್ವಸ್ತು ಪರಮಬ್ರಹ್ಮ ಒಬ್ಬನೇ, ಸದ್ವಸ್ತು ಪರಬ್ರಹ್ಮ ಒಬ್ಬನೇ ಬುದ್ಧಿಯಾಗಿ ಜೀವರೂಪದಲ್ಲಿ ಶರೀರಕ್ಕೆ ಬಂದ ಮೇಲೆ ಶರೀರದಲ್ಲಿ ಇದು ಮರ, ಇದು ಹಲಸಿನ ಮರ, ಇದೆಲ್ಲ ಸ್ವಗತ ಇದೆಯಲ್ಲ, ಬೇಕಾಶ್ಕತೆ ವಿವೇಕ ಚೂಡಮಣಿ ಇಲ್ಲ ಹೇಳಿದ್ದೀನಿ ಇದನ್ನ. ಹೌದಲ್ವಾ? ಅದರಿಂದ ಆ ಸ್ವಗತ ಬೇಜಾಗಿದೆ. ಅದರಿಂದ ಅನಂಗ ರಂಗಗಳಲ್ಲಿ ಅವಯವಗಳಲ್ಲಿ ಎಲ್ಲಗಳಲ್ಲೂ ಇರುವ ವ್ಯತ್ಯಾಸಗಳನ್ನು ನೋಡಿದ್ದೇವೆ, ಅದಕ್ಕೆಲ್ಲ ನಾಮರೂಪಗಳನ್ನು ಕೊಟ್ಟಿದ್ದೇವೆ. ನಾಮರೂಪಾತ್ಮಕವಾಗಿರುವ ಜಗತ್ತಿಗೆ ಈ ನಾಮಕರಣ ಮಾಡಿದಂಥ ಪುರೋಹಿತನೇ ಮನುಷ್ಯ, ಭಾರತೀಯ ಅಂತಲ್ಲ ಅರ್ಥ, ಮನುಷ್ಯನಾದವನು ಇದನ್ನು ಮಾಡಿದ ಹೇಳಿದ ಅಲ್ವಾ? ಎತ್ತ ಮಾಡಿ. ಆದರೆ ಇದೆಲ್ಲವೂ ಏನೂ ಇಲ್ಲದೇ ಇರುವಾಗ, ಯಾವುದೇ ನಾಮರೂಪಗಳು ಇಲ್ಲದೇ ಇದ್ದಾಗ ಏನಿತ್ತು? ಬರೀ ಪದಾರ್ಥ ಪ್ರಪಂಚ. ಈ ಪದಾರ್ಥ ಪ್ರಪಂಚದಲ್ಲಿ ಹೊಕ್ಕನು ಯಾರು? ಪರಬ್ರಹ್ಮನು ಹೊಕ್ಕನು. ಹೊಕ್ಕ ಮೇಲೆ ಈ ಜೀವಾತ್ಮವಾಗಿರತಕ್ಕಂಥ ಈ ಶರೀರವು ಒಂದೊಂದಕ್ಕೆ ಒಂದೊಂದು ಹೆಸರಿಡ್ತು, ಮನುಷ್ಯನಾದನು ಮಾಡ್ದ ಅಂತ ಕಲ್ಪಿಸತಕ್ಕದ್ದೇ ಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಅವನು ಜೀವರೂಪದಿಂದ ಪ್ರವೇಶ ಮಾಡಬಹುದಾಗಿತ್ತು. ಹೌದು. ಕಾರಣವನ್ನೇ ಪ್ರವೇಶಿಸಲಿ ಎಂದರೆ ಜೀವರೂಪವನ್ನು ಬಿಟ್ಟು ಬಿಡಬೇಕಾಗುವುದು. ಹೇಗೆ ಗಡಿಗೆಯು ಮಣ್ಣನ್ನು ಹೊಕ್ಕರೆ ತನ್ನ ಘಟತ್ವವನ್ನು ಬಿಟ್ಟು ಬಿಡುತ್ತದೆಯೋ ಹಾಗೆ ಇದಲ್ಲದೆ ಆ ಕಾರ್ಯವನ್ನೇ ಅನುಪ್ರವೇಶ ಮಾಡಿದನು ಎಂದು ಶ್ರುತಿಯು ಹೇಳುತ್ತಿರುವುದರಿಂದ ಕಾರಣವನ್ನು ಪ್ರವೇಶಿಸುವುದೆಂಬುದು ಹೊಂದುವುದಿಲ್ಲ. ಅಂದ್ರೆ ಇದನ್ನ ಏನ್ ಡೀಲ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ಕಾಯಕ ಕಾರ್ಯ ಕಾರಣ ಸಂಬಂಧವನ್ನು ಹೇಳ್ತಾ ಇದ್ದಾರೆ ಅಲ್ವಾ? ಕಾರ್ಯಕ್ಕೂ ಕಾರಣಕ್ಕೂ ಸಂಬಂಧ ಏರ್ಪಟ್ಟರೆ ಅಲ್ಲಿ ಹೊಕ್ಕಿತು ಬಿಟ್ಟಿತ್ತು ಅಂತ ಬರುತ್ತೆ ಅಲ್ವಾ? ಕಾರಣವೇ ಕಾರ್ಯವಾಯಿತು ಅನ್ನುವುದರಲ್ಲಿ ನಾಮರೂಪಗಳು ಭಗವಂತನಿಂದ ಜೀವಭಾವದಲ್ಲಿ ಇಟ್ಟಿರುವ ಹೆಸರೇ ಹೊರತು ಅದಕ್ಕೆ ವಾಸ್ತವವಾಗಿಲ್ಲ. ಹೌದಲ್ವಾ? ಈಶಾವಾಸ್ಯ ಉಪನಿಷತ್ತನ್ನು ಜ್ಞಾಪಿಸಿಕೊಳ್ಳಿ. ಭಾಷೆ ಎಲ್ಲವೂ ಕೂಡ ಅಲ್ಲಿ ಅದು ಅನೃತವಾಗಿರುತ್ತದೆ. ಮೃತವಾಗಿರುವ ಸತ್ಯವಾಗಿರುವ ವಿಚಾರವನ್ನು ತಿಳಿಸುವೋಸ್ಕರ ಅದು ಹೇಳಲ್ಪಟ್ಟಿದೆ. ಮುಂದಕ್ಕೆ ಭಾಷ್ಯಾರ್ಥ ಮತ್ತೊಂದು ಸಮಾಧಾನ.
ಮತ್ತೊಂದು ಕಾರ್ಯವನ್ನೇ ಹೊಕ್ಕನು ಎಂದಾಗಲಿ ಅದನ್ನೇ ಪ್ರವೇಶಿಸಿದನು ಎಂದರೆ ಜೀವಾತ್ಮ ರೂಪವಾದ ಕಾರ್ಯವು ನಾಮರೂಪಗಳಾಗಿ ಪರಿಣಮಿಸಿ ಮತ್ತೊಂದು ಕಾರ್ಯವಾಗುತ್ತದೆ ಎಂದು ಅರ್ಥ. ಆಕ್ಷೇಪ: ಹಾಗಲ್ಲ, ಏಕೆಂದರೆ ವಿರೋಧವಾಗುತ್ತದೆ. ಗಡಿಗೆಯು ಮತ್ತೊಂದು ಗಡಿಗೆ ಆಗುವುದಿಲ್ಲ ಅಷ್ಟೇ, ಬೇರೆ ಎಂದು ಹೇಳುವ ಶ್ರುತಿಗಳಿಗೆ ವಿರೋಧವಾಗುವುದರಿಂದಲೂ ಈ ಪಕ್ಷವು ಸರಿಯಲ್ಲ. ಜೀವನು ನಾಮರೂಪಗಳೆಂಬ ಕಾರ್ಯಕ್ಕಿಂತಲೂ ಬೇರೆ ಎಂದು ಹೇಳುವ ಶ್ರುತಿಗಳು ಈ ಪಕ್ಷಕ್ಕೆ ವಿರುದ್ಧವಾಗುವು. ಆ ನಾಮರೂಪಗಳೇ ಆದರೆ ಮೋಕ್ಷವು ಆಗಲೇ ಆರದು, ಆದ್ದರಿಂದಲೂ ಈ ಪಕ್ಷವು ಸರಿಯಲ್ಲ. ಯಾವುದರಿಂದ ಯಾವನು ಬಿಡುಗಡೆ ಆಗಬೇಕಾಗಿರುವುದೋ ಅವನು ಅದೇ ಆಗುವುದಿಲ್ಲ. ಕಟ್ಟುಬಿದ್ದಿರುವ ಕಳ್ಳನೇ ಮುಂತಾದವರು ಕಟ್ಟುಬಿದ್ದಿರುವ ಸರಪಳಿ ಆಗುವುದಿಲ್ಲವಷ್ಟೇ. ಇನ್ನೊಂದು ಟಿಪ್ಪಣಿ ಬೇರೆ, ನೀವು ಅದನ್ನ ಆ ಮೋಕ್ಷ ಅನ್ನೋ ಪದ ಇಲ್ಲಿ ಬಂದ್ರೆ ಈ ಭಾಗವನ್ನ ರೌಂಡ್ ಅಪ್ ಮಾಡಿಕೊಂಡು ಮನೆಯನ್ನು ಇವತ್ತು ಓದಿಲ್ಲ ತಾವ, ನಿಮ್ಗೆ ಅರ್ಥ ಆಗ್ತಿದ್ದು ಅಂದ್ರೆ ಅರ್ಥ ಏನು ಅಂದ್ರೆ ಈ ಮೋಕ್ಷವನ್ನ ಬಯಸುವವನು ಯಾವುದರಿಂದ ಮೋಕ್ಷ ಅಂತ ಕೇಳ್ತೀರ. ಹಾ, ಕೇಳುವಾಗ ಫಸ್ಟ್ ಅರ್ಥ ಏನು ಅಂದ್ರೆ ಯಾವುದರಿಂದ ಬಂಧಿತವಾಗಿದ್ದೀವಿ ಅನ್ನ ತಿಳ್ಕೋಬೇಕು. ನಮ್ಗೆ ಬಂಧನ ಯಾವುದು ಅಂತ ಗೊತ್ತಾದ್ರೆ ಮೋಕ್ಷ ಈಸಿ. ಹೌದೇ ಅಲ್ವಾ? ಇವಾಗ ನೋಡೋಣ, ದೇಹದಿಂದ ನಾನು ಬಂಧಿತವಾಗಿದ್ದೇನೆ ಅಂತ ಅನ್ಕೊಳ್ಳೋಣ. ಇದಕ್ಕೆ ನೀವು ಏನು ಬಿಡಿಸ್ಕೋಬೇಕಾದ್ರೆ ಏನು ಪ್ರಯತ್ನನೂ ಮಾಡಬೇಕಾದ್ದು ಇಲ್ಲ, ಅದಷ್ಟು ಕಡೆ ಹೋಗತ್ತಲ್ಲ ಒಂದಲ್ಲ ಒಂದು ದಿವಸ. ಅದರಿಂದ ದೇಹ ಬಂಧನ ಇದೆ ನನಗೆ ಅಂತ ಅನ್ನೋದು ಏನಾಯ್ತು? ನೀವು ಅನ್ಕೊಂಡಿರೋದು ದೇಹ ಎಲ್ಲಿ ನೀವು ಬಂಧಿಸಿದೆ ಒಂದಲ್ಲ ಒಂದು ಸೊಟ್ಟೋಗುತ್ತಲ್ಲ ನಮ್ಮನ್ನು ಬಿಟ್ಟು, ಅದರಿಂದ ಅದು ಬಂಧನವಲ್ಲ. ಹಾಗಾದ ಅದಿಲ್ಲ ಅಂದ್ರೆ ನಾವು ಬೇರೆ ಯಾವ್ದು ಏನು ಬಂಧನ ಇದೆ ನಮಗೆ ಅಂತ ಯೋಚನೆ ಮಾಡಿದ್ರೆ ನೆಂಟರು ಇಷ್ಟರು ಅದೆಲ್ಲ ಅಲ್ಲ, ಅವರು ಅಥವಾ ಅಲ್ಲ ನೀವು ಕೂಡ ಒಂದಲ್ಲ ಒಂದು ಸೊಟ್ಟೋಗ್ತಿರಲ್ಲ. ಸೊ ಬಂಧನ ಎಲ್ಲಿದೆ? ಇಲ್ಲೇ ಇಲ್ಲ ಅಲ್ವಾ? ಬಂಧನ ಇಷ್ಟರ ಮೇಲೆ ಬಂಧನವು ಸತ್ಯವಾದರೆ ಸತ್ಯ ಅನ್ನುವುದು ನಿತ್ಯವಾಗಿರುತ್ತದೆ, ನಿರಂತರವಾಗಿರುತ್ತದೆ. ಬಂಧ ಅನ್ನೋದಕ್ಕೆ ಯಾವಾಗಲೂ ಬಿಡುಗಡೆ ಇಲ್ಲವೇ ಇಲ್ಲ ಅಂತಾಯ್ತು. ಅದಲ್ವಾ? ಇಲ್ಲ ಇಲ್ಲ, ಆಗ ನಾನು ಬಂಧನ ಇಲ್ಲ ಮೋಕ್ಷದಲ್ಲಿದ್ದೀನಿ ಅಂದರೆ ಮೋಕ್ಷದಲ್ಲಿ ಇರುವವರಿಗೆ ಬಂಧನವೆಲ್ಲಿ ಅದು? ಇದು ಶಂಕರವಾದ. ಅದಲ್ವಾ? ಬಂಧನ ಇದೆ ಅಂತ ಅಂದರೆ ಬಂಧ ಸತ್ಯ, ಅದು ಸತ್ಯ ಆಯಿತು. ಹೌದಲ್ವ? ನಾನು ಬಂಧನಲ್ಲಿ ಸತ್ಯ ಅಂತ ನಿಮ್ಗೆ ಅನಿಸಿದ್ರೆ ಅದೇನಾಯ್ತು? ಸತ್ಯ ಆಯಿತು. ಸತ್ಯದ ಲಕ್ಷಣ ಏನು? ನಿತ್ಯವಾಗಿರುತ್ತೆ ಅಂತ. ಅಂದಮೇಲೆ ನಿಮಗೆ ಬಂಧನ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಅರ್ಥ ಆಯ್ತಾ ಇಲ್ಲ? ಹುಂಡ್ರಪ್ಪ. ಹಾ, ಅಕಸ್ಮಾತ್ ನೀವು ಅವಾಗ ಆ ಥರ ಹೇಳ್ಬಿಟ್ನ ನಾನು, ಹಾಗಾದ್ರೆ ನಮಗೆ ನಾನು ಬಂಧನದಲ್ಲಿ ಏನಿಲ್ಲ ಬಿಡಿ ಅಂದಿರಿ. ಬಂಧನದ ಇಲ್ಲ ಅಂತ ನೀವು ಹೇಳುವವರಿಗೆ ಬಿಡುಗಡೆ ಅಂತ ಹೌದು. ಇದಕ್ಕೆ ಉತ್ತರ ಪಡೆ. ಇದೇ ಅದ್ವೈತದ ಹೈಲೈಟು ಶಂಕರಾಚಾರ್ಯ ವಿಚಾರದಲ್ಲಿ. ನಾನು ಮೋಕ್ಷದಲ್ಲೇ ಇದ್ದೇನೆ ನಿಮಗೆ ಕಚ್ಚಾದ ಆದ ತಕ್ಷಣವೇ ನಿಮ್ಗೆ ಯಾವ ಬಂಧನವೂ ಇರೋದಿಲ್ಲ. ಹೌದಲ್ವಾ? ಆ್ಯಕ್ಚುಲ್ ಆಗಿ ನಾವು ತಾಯಿ ಹೋಟೆಲಿದ್ದಾಗ ಬಂಧನ ತಾಯಿಗೆ, ಹಿಂಸೆ ತಾಯಿಗೆ. ನಮಗೇನು? ಅವು ಹೊಲಸಲ್ಲೇ ಕಳಿತೀವಿ, ಆಚೆ ಬರ್ತೀವಿ, ಇದು ಮಾಡ್ತೀವಿ, ಮತ್ತೆ ತಿರುಗಲ್ಲೇ 9 ತಿಂಗಳು ಅಲ್ಲೇ ಇದ್ರೂ ಬುದ್ಧಿ ಬಂದಿವಿಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಅನ್ಸತ್ತೆ. ಇದೆಲ್ಲವೂ ಕೂಡ ಒಂದು ಮಾಯೆಯ ರೀತಿಯಲ್ಲಿ, ಕನಸಿನ ರೀತಿಯಲ್ಲಿ, ರಾತ್ರಿಯ ರೀತಿಯಲ್ಲಿ ಕಳೆದು ಹೋಗತಕ್ಕಂಥ ಕತ್ತಲೆಯ ಭಾಗ, ಅಜ್ಞಾನದ ಭಾಗ. ಅದರಿಂದ ಸಂಸಾರಕ್ಕೆ ನಾವು ಕೊಡ್ತಾ ಇರೋ ಮಹತ್ವ ಎಲ್ಲವೂ ಕೂಡ ನಮ್ಮನ್ನು ಬಂಧಿಸುತ್ತದೆ. ಇವಾಗ ನಮ್ಗೆ ಅರ್ಥ ಆದೇನು? ಅಜ್ಞಾನವು ನಮ್ಮನ್ನು ಬಂಧಿಸಿದೆ. ಅದಲ್ವಾ? ಅಜ್ಞಾನವು ಬಂಧಿಸಿದೆ. ಜ್ಞಾನದಿಂದಲೇ ಈ ಅಜ್ಞಾನವು ಹೋಗತಕ್ಕಂಥ ಮೋಕ್ಷ ಉಂಟಾಗಬೇಕು ಅಲ್ವಾ? ಅಜ್ಞಾನವು ನಮಗೆ ತಾತ್ಕಾಲಿಕವಾಗಿದೆ. ದೇಹವು ಅಜ್ಞಾನ, ಜಗತ್ತು ಅಜ್ಞಾನ, ಇದೆಲ್ಲವೂ ಅಜ್ಞಾನ ಅಲ್ವೇ? ಇದು ಹೋಗೇ ಹೋಗುತ್ತದೆ ಅನ್ನುವುದು ಮೋಕ್ಷ. ಜ್ಞಾನ ಅದು ತಾತ್ಕಾಲಿಕವಾಗಿ ಇರತಕ್ಕಂಥ ವಿಚಾರದಲ್ಲಿ ಈ ಲೌಕಿಕ ವಿಚಾರಕ್ಕೆ ಹೊಂದುತ್ತದೆ. ಅಂದಮೇಲೆ ಅಧ್ಯಾತ್ಮವಾಗಿರುತ್ತೆ. ಅಧ್ಯಾತ್ಮದ ಏನಿರಬೇಕು? ಅಜ್ಞಾನವೂ ಇಲ್ಲ, ಜ್ಞಾನವೂ ಇಲ್ಲ. ಅಂದರೆ ಇರ್ತಾ ಅಜ್ಞಾನವೆಲ್ಲವೂ ಜ್ಞಾನವಾಗಿಯೇ ಇದೆ. ಅಜ್ಞಾನ ಎಂಬುದರಲ್ಲಿ ಜ್ಞಾನ ಇದೆ. ಜ್ಞಾನವು ಸುಜ್ಞಾನವಾದಾಗ, ವಿಜ್ಞಾನವಾದಾಗ, ವಿಸ್ತಾರವಾದಾಗ, ವಿಕಾಸವಾದಾಗ, ವಿನೋದವಾದಾಗ, ಇದೆಲ್ಲವೂ ನಿಮಗೆ ನಗೆ ತರುವಂತಹ ವಿಚಾರವಾಗಿರುತ್ತದೆ. ಸಿನಿಮಾದಲ್ಲಿ ನೋಡ್ತಿರ್ತೀವಿ, ಎದುರು ಡಡ 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 ಹೊಡಿತಾ ಇರ್ತಾನೆ, ಏನೇನೋ ಮಾಡ್ತಾ ಇರ್ತಾನೆ, ಎಲ್ಲ ನೋಡ್ತೀರಿ, ಫೈನ್ ಆಗಿರುತ್ತೆ ಆ್ಯಕ್ಟಿಂಗು ಎಲ್ಲ. ಆದಮೇಲೆ ದಿ ಎಂಡ್ ಅಂತ ಬಂದಮೇಲೆ ನಿಮಗೆ ಚೆನ್ನಾಗಿ ಗೊತ್ತು ಅಲ್ಲಿ ಯಾರು ಸತ್ತು ಇಲ್ಲ ಎಂಥದ್ದು ಇಲ್ಲ, ಎಲ್ಲ ಆ್ಯಕ್ಟಿಂಗು. ಅಪ್ಪ ಅಮ್ಮ ಸತ್ತೋದ್ರು, ಇದತ್ತದ್ದು, ಆ ಹುಡುಗ ಚಿಕ್ಕ ವಯಸ್ಸಲ್ಲಿ ಓಡೋದ, ಅವನಿಗೆ ಕಾಲ್ಗೆ ಏಟು ಬಿದ್ದಿತ್ತು, ದೊಡ್ಡವನಾದ್ಮೇಲೆ ಅವ್ನ ಕಾಲು ಕುಂಟುತ್ತಾ ಇರೋದು ನೋಡಿ ಅವನ ತಮ್ಮ, ನೀನು ನನ್ನ ತಮ್ಮ ಅಂದ, ಇದೆಲ್ಲ ಏನು ಇಲ್ಲವೇ ಇಲ್ವಲ್ಲ ಸರ್? ಹೌದಾ? ಸಿನಿಮಾದಂತೆಯೇ ಮನುಷ್ಯನ ಜೀವನವೂ ಕೂಡ. ಹೌದಾ? ಇಂಟರ್ವಲ್ ಯಾವುದು ಇವನಿಗೆ? ಮದುವೆನೇ ಇಂಟರ್ವಲ್ಲು. ಹಲೋ ಮಂಜು,
ಬದುಕನ್ನು ಸುಂದರವಾಗಿ ನೋಡೋ ರೀತಿ ಅದು ಅಲ್ವಾ. ಇಂಟರ್ವಲಲ್ಲೇ ನಮ್ಗೆ ಆಚೆ ಹೋಗ್ಬೋದು, ಬೇಕಾದ್ರೆ ಒಳಗೆ ಬರ್ಬೋದು, ಬೆಳೆಸಿರಲಿಲ್ಲ. ಅದನ್ನೇನು ಕರೆದ್ರು ಡೈವರ್ಸ್. ಅಷ್ಟೇ, ವಿ ಶುಡ್ ಟೇಕ್ ಇಟ್ ವೆರಿ ಸಿನ್ಸಿಯರ್ಲಿ ಆ್ಯಂಡ್ ಸಿಂಪ್ಲಿ. ಸಿ ಡೋಂಟ್ ಟೇಕ್ ಲೈಫ್ ವೆರಿ ಸೀರಿಯಸ್ಲಿ, ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸಿನ್ಸಿಯರ್ಲಿ. ನಮ್ಮ ಡ್ಯೂಟಿ ಥರ ನಾವು ಮಾಡ್ತಾ ಇರಬೇಕು ಹೊರತು ಯಾವುದೋ ಬಂಧನದ ರೀತಿ ಅಲ್ಲ. ನೋಡಿ ಆಯ್ತಾ, ಆಗೋಯ್ತಾ ಇನ್ನೂ ಇದೆಯಾ? ನಾಮರೂಪ ಎಂಬ ಎರಡು ಅಂಗಗಳುಳ್ಳ ಕಾರ್ಯವಾಗಿ ಬ್ರಹ್ಮವು ಪರಿಣಮಿಸುತ್ತದೆ ಎಂಬ ಪಕ್ಷವನ್ನು ಬಿಟ್ಟು ಪರಿಣಾಮವಾದಿಯು ಬ್ರಹ್ಮವು ಮೊದಲು ಜೀವನಾಗುತ್ತದೆ, ಆಮೇಲೆ ಜೀವನು ನಾಮರೂಪವಾಗಿ ಪರಿಣಮಿಸುತ್ತಾನೆ ಎಂಬ ವಾದವನ್ನು ಈಗ ಒಡ್ಡಿರುತ್ತಾನೆ. ಚೇತನನಾದ ಜೀವನು ಅಚೇತನನಾಗುವುದು ಅಸಂಭವ ಎಂಬ ದೋಷವು ಈ ವಾದದಲ್ಲಿ ಸ್ಪಷ್ಟ. ನೋಡಿ, ಪರಿಣಾಮವಾದಿ, ಬ್ರಹ್ಮ ಪರಿಣಾಮವಾದಿ ಅಂತ ಎಲ್ಲ ಮುಗಿದೋದ ಮೇಲೆ ಮುಂದಕ್ಕೆ ನಮ್ಮದು ಅಂದರೆ ನಿಮ್ಮ ಇವತ್ತಿನ ನಿಮ್ಮ ವಿಚಾರ ನೀವು ಬರೋದು. ತೈತ್ತರೀಯ ಉಪನಿಷತ್ತಿನ ವಿಸ್ತಾರವನ್ನು ಶಂಕರರಷ್ಟು ಇನ್ನು ಚೆನ್ನಾಗಿ ಯಾರೂ ಅದನ್ನು ವಿವರಣೆ ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ಆ ತೈತ್ತರೀಯ ಉಪನಿಷತ್ತನ್ನು ಇದನ್ನು ಇಟ್ಕೊಂಡಿರೋ ನಾವು. ಬೇರೆಯವರೆಲ್ಲರೂ ಕೂಡ ಪರಿಣಾಮವಾದ, ಬ್ರಹ್ಮ ಪರಿಣಾಮವಾದ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಆಯಾ ಕಾಲದಲ್ಲಿ ಇದ್ದಂಥ ಸಂದಿಗ್ಧ ವಿಚಾರಗಳನ್ನು ಪೂರ್ಣವಾಗಿ ಬಿಟ್ಟಿದ್ದಾರೆ. ನಾನು ನಿಮ್ಗೆ ಸುಮ್ಮನೆ ಯಾಕೆ ಹೇಳಿದೆ, ನೀವು ಮುಂದೆ ಅದೆಲ್ಲ ಓದ್ಬಿಟ್ರೆ ಏನು ಮಾಡೋದು ಅನ್ನೋದಿದೆ. ಇದೆಲ್ಲ ಬಿಟ್ಟು ನೀವು ಓದುವಾಗ ಎಲ್ಲನೂ ಕ್ಲೀನಾಗಿ ನಮ್ಮ ಭೈರಪ್ಪನವರು ಕಾದ ಕಾದಂಬರಿ ಅಥವಾ ನಮ್ಮ ಇವರು ಯಾರಪ್ಪ ಬ್ರಹ್ಮನ ವಿಚಾರ ಬರೋದಲ್ಲ ಮೂರು ದೇವಡು ನರಸಿಂಹಶಾಸ್ತ್ರಿಗಳವ್ರ ಕಾದಂಬರಿ ಅವ್ರಗಳಲ್ಲಿ ಎಲ್ಲ ಪರಿಷ್ಕೃತವಾದದನ್ನ ಬರೆದಿದ್ದಾರೆ. ಸೊ ವಿಸ್ತಾರದಲ್ಲಿ ನಿಮಗೆ ಸಿಗತ್ತಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅದು ಓದಿ. ನಾನು ದೇವಡು ನರಸಿಂಹಶಾಸ್ತ್ರಿಗಳ ಕಾದಂಬರಿಗಳನ್ನ ಓದಿ ಆ ಮೂರನ್ನ ಓದಿ, ಕಾದಂಬರಿನ ಎರಡ ಮೂರ ಮೂರಿ ಅದನ್ನು ಓದಿ, ಭೈರಪ್ಪನವ್ರದ್ದು ಓದಿ, ಅದರೊಳಗೆ ಈ ಶಂಕರ ವಿಜಯದ ವಿಚಾರನ ಬರೆದಿರೋರೊಳಗೆ ಅದನ್ನು ಪರಿಷ್ಕೃತವಾಗಿ ಈಗ ನಿಮಗೆ ಹೊಂದುವಂತೆ ನಿಮಗೆ ತಕ್ಕಂತೆ ನೀವೇ ಹೇಳಿದಂತೆ ಅಲ್ಲಿರುತ್ತದೆ. ಅದನ್ನು ನೋಡ್ಕೊಳ್ಳಿ. ಓ, ಹಿಂದೆ ಕಠಿಣವಾಗ ಸರಳ ಮಾಡೋದಕ್ಕೋಸ್ಕರ ಈ ಥರ ಬರೆದಿದ್ದಾರೆ ಅಂತ ಓದಿ. ಅದೆಲ್ಲ ಬಿಟ್ಟು ಶಂಕರಾಚಾರ್ಯರು ವಿವೇಕಚೂಡಾಮಣಿ ಅದನ್ನ ಕ್ರಮವಾಗಿ ಎಲ್ಲವನ್ನು ಓದ್ಕೊಂಬಂದರೆ ಯಾವುದೇ ಗೊಂದಲ ಇರೋದಿಲ್ಲ, ಯಾವುದೇ ಬೇರೆ ಬೇರೆ ರೀತಿಯಲ್ಲಿರೋದಿಲ್ಲ, ಅದು ತಪ್ಪು ಇದು ಸರಿ ಅಂತ ಇರೋದಿಲ್ಲ. ಭಗವದ್ ಸೃಷ್ಟಿಯಲ್ಲಿ ಎಲ್ಲವೂ ಸರಿನೂ ಅಲ್ಲ ತಪ್ಪು ಅಲ್ಲ, ಸಹಜ. ದಟ್ ಇಸ್ ಇಂಪಾರ್ಟೆಂಟ್. ಸರಿ ಅಂದ್ಬಿಟ್ರೆ ನೀವು ತಪ್ಪು ಒಂದಿದೆ ಅಂತ ಅರ್ಥ ಆಗ್ಬಿಡುತ್ತೆ. ನೀವು ತಪ್ಪು ಅಂದ್ಬಿಟ್ರೆ ಸರಿ ಹುಡುಕೋ ಹಾಗಾರೆ ಅಂತಾರೆ. ಹಾಂ, ಭಗವತ್ ಸೃಷ್ಟಿಯಲ್ಲಿ ಎಲ್ಲವೂ ಸಹಜ, ಎಲ್ಲವೂ ಪ್ರಾಕೃತವಾಗಿದೆ, ಎಲ್ಲವೂ ಪ್ರಕಟವಾಗಿದೆ, ಎಲ್ಲವೂ ವ್ಯಕ್ತವಾಗಿದೆ, ಎಲ್ಲವೂ ಕೂಡ ಸೃಷ್ಟಿ ಸ್ಥಿತಿಲೆಯಲ್ಲಿ ಕನಸಿನಂತೆ ನಮಗೆ ದೃಶ್ಯವಾಗಿ ಕಾಣುತ್ತದೆ. ಸೊ ಇದು ದೃಶ್ಯ ಮಾಧ್ಯಮ, ಅದು ದುರ್ದೃಶ್ಯ ವಿವೇಕ. ಅದೇನೆ ಮುಂದಕ್ಕೆ ಭಾಷ್ಯಾರ್ಥ ಮತ್ತೊಂದು ಸಮಾಧಾನ. ಹೊರಗೆ ಒಳಗೆ ಎಂದು ಬೇರೆ ಬೇರೆಯಾಗಿ ಎರಡು ವಿಧದಿಂದ ಬ್ರಹ್ಮವು ಪರಿಣಮಿಸಿರುವುದು ಎನ್ನೋಣ. ಅದೇ ಕಾರಣವಾದ ಬ್ರಹ್ಮವು ಶರೀರವೇ ಮುಂತಾದ ಆಧಾರವಾಗಿಯೂ ಅದರೊಳಗಿನ ಜೀವರೂಪದಿಂದ ಅಧೇಯವಾಗಿಯೂ ಪರಿಣಮಿಸಿರುತ್ತದೆ ಎನ್ನಬಹುದಲ್ಲ? ಆಕ್ಷೇಪ, ಹಾಗಲ್ಲ. ಏಕೆಂದರೆ ಹೊರಗೆ ಇರುವವನಿಗೆ ಮಾತ್ರ ಪ್ರವೇಶ ಎಂಬುದು ಹೊಂದುತ್ತದೆ. ಕರೆಕ್ಟಾ? ಎಷ್ಟು ಚೆನ್ನಾಗಿ ಡೀಲ್ ಮಾಡಿರ್ತ ನೋಡಿ, ಇದನ್ನ ಕನ್ನಡಕ್ಕೆ ಮಾಡಿರೋ ತರ್ಜಮೆ ಈ ತರ ಇದೆ. ಸಂಸ್ಕೃತದಲ್ಲಿ ಒರಿಜಿನಲ್ ಆಗಿ ಶಂಕರರೇ ಬರೆದಿರೋದು ಪೂರ್ತಿ ನಾವು ಓದೋದು ಸಮರ್ಥರಾಗಿ ಬಿಟ್ಟರೆ ಸಮಂಜಸವಾಗಿ ಅರ್ಥವಾಗ್ಬಿಡುತ್ತೆ. ಇದು ನಮ್ಮ ಹೊಳೆನರಸಪುರದ ಸ್ವಾಮಿಗಳು ಕನ್ನಡಕ್ಕೆ ಇದು ಮಾಡಿಕೊಟ್ಟರು, ನಮಗೆ ಪುಣ್ಯ. ಹೊಡೆಯ ಚಪ್ಪಾಳೆ ಅವ್ರಿಗೆ, ಅವ್ರು ಮಾಡಿಕೊಟ್ಟಿರೋ ಇದು ನಮಗೆ. ಇದು ತೆಲುಗಲ್ಲಿ ಎಲ್ಲದ್ರೊಳಗೂ ಇದೆ, ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ. ಕನ್ನಡದಲ್ಲೇ ಇಷ್ಟು ಸಮರ್ಥವಾಗಿರೋದು, ಬೇರೆ ಯಾವುದೋ ಟ್ರಾನ್ಸ್ಲೇಷನ್ ಚೆನ್ನಾಗಿರಲ್ಲ. ನೋಡಿ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಯಾವನು ಯಾವುದರ ಒಳಗೆ ಇರುತ್ತಾನೋ ಅವನೇ ಅದನ್ನು ಪ್ರವೇಶಿಸಿದನು ಎಂದು ಯಾರು ಹೇಳೋದಿಲ್ಲ. ಹೇಳ್ತಾರೇನು? ಇರುವವನಿಗೆ ಮಾತ್ರ ಒಳ ಹೋಗುವುದು ಎಂಬುದು ಆದೀತು. ಹೌದಾ? ಏಕೆಂದರೆ ಪ್ರವೇಶ ಒಳ ಹೋಗುವುದು ಎಂಬ ಶಬ್ದಕ್ಕೆ ಅರ್ಥವು ಹೀಗೇ ಇರುವುದು ಕಂಡು ಬಂದಿರುತ್ತದೆ. ಇದೆಲ್ಲೂ ಎಟಮಾಲಜಿ, ಬನ್ನಂಜವರು ಚೆನ್ನಾಗಿ ಹೇಳ್ತಾರೆ ಇದನ್ನೆಲ್ಲ ವಿಚಾರದಲ್ಲಿ. ಉದಾಹರಣೆಗೆ, ಮನೆಯನ್ನು ಮಾಡಿಕೊಂಡು ಪ್ರವೇಶಿಸಿದನು ಎಂಬಲ್ಲಿ ಹೀಗೆ ಅರ್ಥವಿರುತ್ತದೆ. ಈಗ ನೋಡಿ, ಮನೆ ಹೊರಗಡೆ ಇರ್ತೀರ, ಇನ್ನು ಬೇಕಾಷ್ಟು ಶುದ್ಧ ತರಲೆಗಳೆಲ್ಲ ಇದೆ, ನಾನು ಅದೆಲ್ಲ ಬಿಡ್ಸೋಕೆ ಹೋಗಿಲ್ಲ, ಒಂದೇಳು ಹೇಳ್ತೀನಿ ಅಷ್ಟೇ. ಈಗ ಮನೆಯ ಒಳಗಡೆ ಬಂದನು ಅಂತ ಪ್ರವಚನ ಮಾಡುವಾಗ ಹೇಳ್ತಾ ಇರ್ತಾರೆ. ಆಯ್ತು ಸರಿ ಸ್ವಾಮಿ, ಇವಾಗ ಹೊಸಿಲ ಹೊರಗಡೆ ಇವನಿದ್ದ, ಹೊಸಿಲ ಒಳಗಡೆ ಬಂದ, ಈ ಹೊಸಿಲಿನ ಮೇಲೆ ಯಾರಿದ್ದರು ಅಂತ ಪ್ರಶ್ನೆ ಕೇಳಿದ್ರೆ ಹೇಳ್ತೀರಿ? ಒಳಗೆ ಭಗವದ್ಗೀತೆ ನೇರವಾಗಿ ಉತ್ತರ ಕೊಡುತ್ತೆ. ಒಳಗೂ ನಾನೇ, ಹೊರಗೂ ನಾನೇ, ಆ ಮಧ್ಯದಲ್ಲಿ ಹೊಸಲನ್ನು ದಾಟಿದವನು ನಾನೇ. ಅಂದರೆ ಈ ನಾನು ನಾನು ಅನ್ನುವುದು ಏಕವಾಗಿದೆ, ಏಕಮ್ ಏವ ಮಧ್ವೆ ಬ್ರಹ್ಮ ಹೇಳ್ತಲ್ವಾ. ಅದರಿಂದ ಏನನ್ನು ದಾಟಿದನು, ಏನನ್ನು ದಾಟಿ ಎಲ್ಲಿಗೆ ಬಂದನು, ಎಲ್ಲಿಗೆ ಬಂದನೋ ಅದಕ್ಕೆ ಎಲ್ಲಿಂದ ಅವನು ಹಾರಿದನೋ ಬಂದನೋ
ಅಂತ ಈ ಪ್ರಶ್ನೆಗಳನ್ನು ಕೇಳಿದಾಗ ಅವಾಗ ಆತ್ಮವಿದ್ಯೆ ಅವನಿಗೆ ಬರ್ತಾ ಇಲ್ಲ ಅಂತ ಅರ್ಥ. ಎಲ್ಲ ಕಡೆಯೂ ಇರುವ ಆತ್ಮವು ಮೊದಲೇ ಅಲ್ಲೆಲ್ಲ ಇರುವುದರಿಂದ ಯಾವುದು ಯಾವುದನ್ನು ಆರುವುದಿಲ್ಲ, ಬರುವುದು ಇಲ್ಲ, ಹೋಗುವುದು ಇಲ್ಲ, ಹೌದಲ್ವಾ? ಈಗ ಮಡಕೆಯಾಗುವ ಮೊದಲು ಮಣ್ಣು ಏನಾಗಿತ್ತು? ಆಗ ಮಡಕೆ ಏನಾಗಿತ್ತು? ಮಡಕೆ ಅಂದ್ರೆ ಏನಿರುತ್ತ? ಪ್ರಾಕ್ ವಿವೇಕ ಅಂತ ಅದಕ್ಕೆ ಹೆಸರು. ಅಂದ್ರೆ ತಾನು ಮಡಕೆಯಾಗುವ ಮೊದಲು ಮಣ್ಣು ಆಗಿದ್ದಾಗ ಮಣ್ಣೆ ಆಗಿತ್ತು, ಮಡಕೆ ಆಗಿರ್ಲಿಲ್ಲ. ಆದ್ರೆ ಮಡಕೆ ಇರ್ಲಿಲ್ವೋ? ಬ್ಲೂ ಪ್ರಿಂಟ್ ಇತ್ತಲ್ಲ. ಈಗ ಇಲ್ಲಿ 65 ಮನೆ ಇದೆಯಪ್ಪ, ಜಾಗ ಇತ್ತು ಒಂದ್ ಕಾಲದಲ್ಲಿ, ಜಾಗ ಇತ್ತು. ಜಾಗ ಇದ್ದಾಗ, ನಿವೇಶನ ಇದ್ದಾಗ 65 ಮನೆಗಳು ಎಲ್ಲಿದ್ವು? ಆ ನಿವೇಶನದ ಒಳಗಡೆ ಇದ್ದು ದತ್ ಅಂತ ಪ್ರಕಟವಾದವು. 65 ಮನೆ ಆಯ್ತು, ಅದಲ್ವಾ? ಇದು ಎಲ್ಲಿದ್ದು ಬಂದಲ್ಲ ಅಂತಂದ್ರೆ ಅಲ್ಲೇ ಇದ್ದಿತ್ತು, ಬಂತು ಅಲ್ವಾ? ಈ ಮೊದಲೇನಾಗಿತ್ತು? ನಿವೇಶನ ಮಾತ್ರ ಆಗಿತ್ತು. ಆಮೇಲೆ ಏನಾಯ್ತು? ಮನೆ ಆಯ್ತು. ಮನೆ ತನ್ನಷ್ಟಿ ತಾನೇ ಆಗೋಯ್ತೋ? ಇಲ್ಲ, ಅದಕ್ಕೆ ಒಬ್ಬ ಇದ್ದ, ಕರ್ತ, ಅದಲ್ವ? ಈ ಕರ್ತ ಇದ್ದ, ಬಂದ, ಕಂಪನಿ ಇತ್ತು, ಮಾಡಿದ್ರು, ಎಲ್ಲ ನಮ್ಮಂಥವ್ರಿಗೆಲ್ಲ ಮಾರಿದ್ರು, ಹೋದ್ರು. ಇದೆಲ್ಲ ವ್ಯವಹಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲಿಂದಲೋ ಬಂದು ಬಿಡಲಿಲ್ಲ, ಇದು ಇದೇ ಜಾಗದಲ್ಲಿ ನಿವೇಶನಲ್ಲಿತ್ತು, ಇಲ್ಲೇ ಬಂತು, ಇಲ್ಲೇ ಇತ್ತು, ಇಲ್ಲೇ ಬಿತ್ತು, ಇಲ್ಲೇ ಹೋಯ್ತು. ಹಾಗೆ ಮಡಕೆಯು ಮೊದಲು ಪ್ರಾಕ್ ವಿವೇಕದಿಂದ ಮಣ್ಣಿನಲ್ಲಿ ಮಡಕೆಯಾಗೇ ಇತ್ತು. ಮಡಕೆ ಎಂಬ ನಾಮ ರೂಪ ಬಂತು ಮಣ್ಣಿಗೆ, ಅದಿಲ್ವ? ನಾಮರೂಪ ಬಂತು, ಈ ಜಗತ್ತು ಹಾಗೇನೆ ಆಗಿದ್ದು. ಸೊ ಈ ಪಿಂಡಾಂಡ, ಈ ಬ್ರಹ್ಮಾಂಡ ಎರಡನ್ನೂ ಕೂಡ ಪರಿವರ್ತನಶೀಲವಾಗಿದೆ. ಈ ಪರಿವರ್ತನಶೀಲವಾಗುವುದೇ ಈಶ್ವರ ತತ್ವ. ಇಷ್ಟು ತಿಳ್ಕೊಂಡಿರಿ, ತುಂಬ ಗಾಬರಿ ಮಾಡ್ಕೊಳ್ಕೋಬೇಡಿ. ಮುಂದಕ್ಕೆ ಮುಗಿಸ್ಬಿಡಿ. ಎಸ್, ಇನ್ನೊಂದು ಸಮಾಧಾನ. ಈ ಪ್ರವೇಶವು ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬವೇ ಮುಂತಾದವುಗಳಂತೆ ಇರಬಹುದಲ್ಲ? ಆಕ್ಷೇಪ. ಹಾಗಲ್ಲ, ಏಕೆಂದರೆ ಬ್ರಹ್ಮವು ಪರಿಚ್ಛಿನ್ನವಾಗಿರುವುದಲ್ಲ, ಮೂರ್ತ ದ್ರವ್ಯವೂ ಅಲ್ಲ. ಪರಿಚ್ಛಿನ್ನವಾಗಿ ಮೂರ್ತವಾಗಿರುವ ಒಂದು ವಸ್ತುವಿಗೆ ನಿರ್ಮಲ ಸ್ವಭಾವವುಳ್ಳ ಮತ್ತೊಂದು ವಸ್ತುವಾದ ನೀರೇ ಮುಂತಾದ್ರಲ್ಲಿ ಸೂರ್ಯನ ಪ್ರತಿಬಿಂಬವೇ ಮುಂತಾದ್ದರಂತೆ ಪ್ರತಿಬಿಂಬವು ಮೂಡಿಕೊಳ್ಳಬಹುದು. ಆದರೆ ಆತ್ಮನಿಗೆ ಪ್ರತಿಬಿಂಬ ಉಂಟಾಗಲಾರದು, ಏಕೆಂದರೆ ಅವನ ಮೂರ್ತನಲ್ಲ. ಆಕಾಶವೇ ಮುಂತಾದವುಗಳಿಗೂ ಕಾರಣವಾಗಿರುವ ಆತ್ಮನು ವ್ಯಾಪಕನಾಗಿರುವುದರಿಂದಲೂ ಅವನಿಗಿಂತ ದೂರ ಪ್ರದೇಶದಲ್ಲಿ ಪ್ರತಿಬಿಂಬಕ್ಕೆ ಆಧಾರವಾಗಿರುವ ನೀರಿನಂತಹ ವಸ್ತು ಮತ್ತೊಂದು ಇಲ್ಲದ್ದರಿಂದಲೂ ಪ್ರತಿಬಿಂಬದಂತೆ ಪ್ರವೇಶ ಎಂಬುದು ಸರಿಯಾಗುವುದಿಲ್ಲ. ಅಂದರ್ಥ ಏನು? ಇಲ್ಲಿ ನಮ್ಗೆ ಅರ್ಥವಾಗಬೇಕಾದದ್ದು, ಆತ್ಮ ಅನ್ನತಕ್ಕಂಥದ್ದು ಎಲ್ಲ ಕಡೆಯೂ ಇದೆ. ಪ್ರತಿಬಿಂಬವಾದ ಇದು ಇಲ್ಲಿ ಬಂದು ನಿಂತ್ಕೊಂಡಿದೀವ, ಯಾವುದು? ಪ್ರತಿಬಿಂಬವಾದ ಅಲ್ವಾ. ಮೊದಲು ಬ್ರಹ್ಮವಾದ ಇತ್ತು, ಅದೆಲ್ಲ ಮುಗೀತು, ಎಲ್ಲನೂ ಆದಮೇಲೆ ಇವಾಗ ಪ್ರತಿಬಿಂಬವಾದ ಇದೆ. ಒಂದು ಕನ್ನಡಿ ಇದೆ, ಕನ್ನಡಿಯಲ್ಲಿ ನಾನು ನೋಡಿಕೊಂಡಾಗ ನನ್ನ ಪ್ರತಿಬಿಂಬ ಕಾಣುತ್ತದೆ. ನಾನು ಪಕ್ಕಕ್ಕೆ ಹೋಗಿ ಲಲಿತಾ ನಿಂತ್ಕೊಂಡ್ರೆ ಲಲಿತನ ಪ್ರತಿಬಿಂಬವಾದದ್ದೆ, ರೂಪ ನಿಂತ್ಕೊಂಡ್ರೆ ರೂಪ, ಶಾರದ ಅವ್ರು ನಿಂತ್ಕೊಂಡ್ರೆ ಶಾರದ, ಯಾರು ಅವರು ಶಾಂತ ಅವ್ರು ನಿಂತ್ಕೊಂಡ್ರೆ ಶಾರದ. ಮೊದಲಿದ್ದೇನಾಯ್ತು? ಕನ್ನಡಿ. ಹಾಗಾದ್ರೆ ಕನ್ನಡಿಗೆ ಈ ಎಲ್ಲ ಶಕ್ತಿಗಳು ಇದೆಯೋ ತೋರಿಸೋದು? ಪ್ರತಿಬಿಂಬವಾದದಲ್ಲಿ ಏನು ಇದೆಯೋ ಅದನ್ನು ಹಾಗೆ ತೋರಿಸುತ್ತೆ. ಏನು ಇದೆಯೋ, ಏನು ಇದೆಯೋ, ಆ ಇದೆ ಅನ್ನೋ ಪದ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಪರಬ್ರಹ್ಮ ವಸ್ತುವಿಗಲ್ವಾ. ಪರಬ್ರಹ್ಮ ಇರುವುದರಿಂದಲೇ ಅದನ್ನು ಯಥಾರ್ಥವಾಗಿ ತೋರಿಸುವುದಿಲ್ಲ, ಪ್ರತಿಬಿಂಬವಾಗಿ ತೋರಿಸುತ್ತದೆ. ಅಂದರೆ ಅರ್ಥ ಏನು ಅಂದರೆ, ಈ ಕನ್ನಡಿಯಲ್ಲಿರ್ತಕ್ಕಂಥ ನಾವು ಯಾವ ರಿಫ್ಲೆಕ್ಷನ್ ಅಂತ ಕೇಳಿತೀವಿ, ಸೂರ್ಯನ ರಿಫ್ಲೆಕ್ಷನ್ ಅಂತ ಕೇಳಿದ್ರೆ ಪ್ರತಿಫಲನವಾದಿರೋದ್ರಿಂದ ಪ್ರತಿಬಿಂಬ ಅಂತ ಇದನ್ನು ಕಾಣ್ತಾರೆ. ಮುಂದೆ ಬಿಂಬವಾದವನ್ನು ನೋಡ್ತೀವಿ. ಅಂದರೆ ಬ್ರಹ್ಮನು ಏಕವಾಗಿದ್ದಾನೆ, ಆ ಏಕವಾಗಿರುವುದರಿಂದಲೇ ಮೊದಲೇ ಎಲ್ಲ ಕಡೆಯೂ ಇದ್ದಾನೆ. ಅವನು ಬಿಂಬವಾಗಿ, ಪ್ರತಿಬಿಂಬವಾಗಿ, ನೀರಾಗಿ, ನೀರಿನಲ್ಲಿ ಕಾಣುವ ಬಿಂಬವಾಗಿ, ಎಲ್ಲನೂ ಇರುತ್ತೆ. ಇದ್ರಿಗೆ ಇದೇ ಆಗಲ್ಲ, ಹೌದಲ್ವಾ? ಹೇಗೆ ಅಂದರೆ, ಒಂದು ನಾಯಿ, ಇದನ್ನ ಉಪನಿಷತ್ ಕಥೆ ಇದೆ ಎಲ್ಲ ನಿಮಗೆಲ್ಲ ಗೊತ್ತಿರುತ್ತೆ. ಒಂದು ನಾಯಿಗೆ ಬಾಯಾರಿಕೆ ಆಗುತ್ತೆ, ಕುಡಿಬೇಕು ಅಂತ ನೀರು ಹತ್ರಕ್ಕೆ ಹೋದ ತಕ್ಷಣ ತಮ್ಮುಖ ಕಾಣುತ್ತೆ. ಸೊ ಇನ್ನೊಂದು ನಾಯಿ ನನ್ನ ಜಾಗದಲ್ಲಿ ಬಂದು ನಾನು ನೀರು ಕಿತ್ಕೊಂಡ್ಬಿಡುತ್ತೆ ಅಂತ ಇದೇನರ್ಥ? ಬೊಗಳತ್ತೆ, ಅದು ಬೊಗಳುತ್ತೆ, ದೂರ ಕೊಡುವುದು, ಹೆದರಿಕೆ ಆಗ್ಬಿಡುತ್ತೆ ಇದಕ್ಕೆ, ಅದಲ್ವಾ? ತಿರ್ಗಾ ಒಂದ್ಸತಿ ಏನಾರ್ಥ ನೋಡೋಣ ಅಂತ ಬರುತ್ತೆ, ತಿರ್ಗಾ ಅದು ಬೊಗಳತ್ತೆ, ಇದು ಬೊಗಳತ್ತೆ. ಸೊ ಇದು ಬೊಗಳತ್ತೆ, ಅದು ಬೊಗಳತ್ತೆ, ಡಿಸೈಡ್ ಆಗೋದೇ ಇಲ್ಲ. ಕೊನೆಗೆ ದೂರದಲ್ಲಿ ಯೋಚನೆ ಮಾಡಿ ಕಣ್ಣು ಹಚ್ಕೊಂಡು ಸೀದಾ ಊಟ ಅದರೊಳಗೆ ಬಿದ್ದೋಗ್ಬಿಡುತ್ತೆ. ಬಿದ್ದೋಗ್ಬಿಟ್ಟಾಗ ಏನಾಯ್ತು ಅದು ಪ್ರತಿಬಿಂಬ? ಇಲ್ಲಿವರೆಗೂ ಅದು ನೋಡ್ತಿದ್ದು ಏನನ್ನು? ನೀರು ಕುದಿಯುವುದರ ಜೊತೆಗೆ ಈಜಾಡುತ್ತದೆ, ಸ್ನಾನವೂ ಆಗುತ್ತದೆ. ಈ ಮನುಷ್ಯ ಹೀಗೆ ಸಂಸಾರದಲ್ಲಿ ಏನಾಗೋದು ಅಲ್ವಾ? ಏನಾದರೂ ಒಂದಾದರೆ ನನಗೆಲ್ಲರೂ ಇದು ಮಾಡ್ತಾರೆ ಸರ್, ಕಾಂಪಿಟೇಷನ್ ಇದೆ ಇಲ್ಲಿ. ಸಿ, ನನಗೆ ಒಂದು ಸೈಟ್ ತೊಗೊಳ್ಳೋಣ ಅಂತ ಹೋದ್ರೆ ಅಲ್ಲ 100 ಜನ ಬಂದು ನಿಂತಿದ್ದಾರೆ. ಆಕ್ಷನ್ನು ಇವನಿಗೆ ಸಿಟ್ಟೋ ಸಿಟ್ಟು ಇರೋದೇ ಆಗಿ ವ್ಯವಸ್ಥೆ, ಹೌದಲ್ವಾ?
ಯಾಕಾಗಲ್ಲ, ನಿಮಗಿಂತ ಅವನು 2000 ಜಾಸ್ತಿ ಕೂಗಿದ್ದಾನೆ. ನನಗೆ ಇದು ನನ್ನ ಜೀವನದಲ್ಲಿ ಅನುಭವ ಬಂದಿದೆ. ಬೆಂಗಳೂರಿನಲ್ಲಿ 20,000 ಸೈಟ್ ಸಿಗುತ್ತದೆ, ಅವನ ಹತ್ರ 20,000 ಇಲ್ಲ. ಸೊ 20,000 ಎಲ್ಲ ಹಂಚ್ಕೊಂಡು ಬರೋದಕ್ಕೆ ಸೈಟಿನ ಬೆಲೆ 30, 30 ಹಂಚ್ಕೊಂಡು ಬರೋದಕ್ಕೆ ಕೊನೆಗೂ ಸೈಟ್ ತೊಗೊಳ್ಳೇ ಇಲ್ಲ ನಾನು. ಏನಾಯ್ತು ಹೇಳಿ, ನಮ್ಮ ಮೊದಲಿಂದ ನನಗೆ ಸಾಲ ಗಿಲ್ಲ ಮಾಡೋದವೆಲ್ಲ ಇಂಟ್ರೆಸ್ಟ್ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಲೋನ್. ಸರ್, 50,000 ಹಂಚ್ಕೊಂಡು ಸೈಟ್ ಹುಡ್ಕ ನಾನು ಬಂದರೆ ಎಲ್ಲ 100,000 ಮೇಲೆ ಸೈಟು ಹೌದಲ್ವಾ? ಆಗಲೂ ಶಾರ್ಟೇಜೆ. ಈಗ ಆಮೇಲೆ ಇನ್ನೊಂದು 100,000 ಹಂಚ್ಕೊಂಬರೋದಕ್ಕೆ 50,000 ಮುಗಿದೋಯ್ತು. ಅದರಿಂದ ಎಷ್ಟು ಚೆನ್ನಾಗಿರುತ್ತೆ, ಇದೊಂದು ಗೇಮ್ ಅಷ್ಟೇ. ಅಷ್ಟರ ಕಾಲ ವಯಸ್ಸೇ ಆಗುತ್ತೆ ನಮಗೆ ಅಲ್ವೇ. ಆಗ ಈ ಫ್ಲಾಟನ್ನು ನೋಡಿದ್ವಿ, ತೊಗೊಂಡ್ವಿ. ಏನು ಅದೇ ನಮಗೆ ಜೀವನೋಪಾಯಕ್ಕೆ ತೊಂದರೆಯೇ ಇಲ್ಲದೆ ನಡೀತಾ ಇತ್ತು, ಹೌದಲ್ವಾ? ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೆ ನಾಳೆಗಳ ಯೋಚನೆ, ಹೌದಲ್ವಾ? ಅದಕ್ಕೋಸ್ಕರ ಶೋಕ ಮೋಹ ಭಯ ನಿವಾರಣೆ ಇದೆಯಲ್ಲ, ಆದ್ಯಂತಿಕ ದುಃಖ ನಿವೃತ್ತಿ ಜಗತ್ತಲ್ಲೇ ಆಗಬೇಕು. ಆದ್ಯಂತಿಕ ದುಃಖ ನಿವೃತ್ತಿ ಆಗೋದೇ ಮೊದಲು. ಅದಕ್ಕೇನು ಮಾಡಬೇಕು, ಮೊದಲು ಶೋಕ ಹೋಗಬೇಕು. ಶೋಕನೂ ಬೇಗ ಹೋಗಿಸ್ಕೊಂಡ್ಬಿಡ್ಬೋದು. ಅಯ್ಯೋ ಓದೋರೋದ್ರು ನಾವೇನು ಮಾಡೋಕ್ಕಾಗತ್ತಪ್ಪ ಅಂತ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೋದು. ಮೋಹ ಇರುವ ಕಾರಣದಿಂದ ಭಯ ಆಗಲ್ಲ. ಇವತ್ತೆಲ್ಲ ನಾಳೆ ಏನಾದ್ರು ಸರಿ ಹೋಗುತ್ತೆ, ಒಂದು ವ್ಯವಸ್ಥೆ ಮಾಡಬೇಕು, ಮಗಂಗೆ ಸೊಸೆಗಳನ್ನು ಮಾಡಬೇಕು, ಹೆಂಡತಿ ಬದುಕಿದ್ರೆ ನಾನು ಹೋದ್ಮೇಲೆ ಕೂಡ ಅವಳಿಗೊಂದು ವ್ಯವಸ್ಥೆ ಮಾಡಬೇಕು, ಇದೆಲ್ಲ ಅಂತ ಇರ್ತಾನೆ, ಹೌದಲ್ವಾ? ಇದು ಮನುಷ್ಯನ ಸಹಜ ಸ್ವಭಾವ, ಸ್ವಭಾವ. ಆದರೆ ಸ್ವರೂಪ ಜ್ಞಾನದಿಂದ ಬಂದದ್ದಲ್ಲ ಇದು, ಪ್ರಕೃತಿ ಬಂದದ್ದು. ಅದರಿಂದ ಎಲ್ಲರಿಗೂ ಕೂಡ ಭಯ ಅನ್ನತಕ್ಕಂಥದ್ದು ಭಾಳ ಇದ್ದೇ ಇರುತ್ತೆ ಅಲ್ವಾ? ನಿದ್ರಾ ಅಲಸೆ ಇದ್ದೇ ಇರುತ್ತೆ ಅಲ್ವಾ? ಅದರಿಂದ ಯಾವಾಗಲೂ ಕೂಡ ಆಹಾರ ಭಯ ಮೈಥುನ ಇದೆಲ್ಲನೂ ಕೂಡ ಮನುಷ್ಯ ಇರೋವರೆಗೂ ಅವನನ್ನು ಕಾಡುತ್ತದೆ, ಬಯಕೆ ಇದ್ದೇ ಇರುತ್ತದೆ. ಸೊ ಇದರಿಂದ ನಿವಾರಣೆ ಕೊಂಡ್ಕೊಳ್ಳೋಕ್ಕೋಸ್ಕರವಾಗಿ ಇದನ್ನು ಯಾವಾಗಲೂ ನಿರಾತಂಕವಾಗಿ ಸತ್ಯವನ್ನು ತಿಳ್ಕೊಂಡ್ಬಿಡ್ಬೇಕು ಫಸ್ಟು. ಸತ್ಯಾನ್ ಸತ್ಯೋತ್ಕರ್ಷಣೆ ಏನಿದೆ ಅದೇ ಜೀವನದ ಪರಮ ಗುರಿ. ಆದರೆ ಜೀವನೋಪಾಯ ಅನ್ನೋದು ಅಲ್ಪ ಆಗುತ್ತೆ, ಬಹಳ ಕಷ್ಟ ಆಗುತ್ತೆ. ಪೂಜ್ಯ ಡಿ ವಿ ಜಿ ಅಂತವ್ರ ವ್ಯಕ್ತಿಗೂ ಕೂಡ ಹೆಂಡತಿ ಸತ್ತ ಹುಟ್ಟಮೇಲೆ ಎಲ್ಲ ಹೆಣನ ಸಾಕಿಸುವಾಗ ಹೆಗಲು ಮೆಟ್ಕೊಂಡು ಹುಷಾರಪ್ಪ ಅಂದ್ರಂತೆ. ಯಾರು ಅವ್ರ ಕಣ್ಣು ನೋಡುತ್ತಲ್ಲ, ಹೆಣ ಕಣಪ್ಪ ಅದು ನೋಡಿ. ಅವ್ನು ಏನೂ ಓದಿಲ್ಲದೆ ಇರೋನ್ಗೆ ಹೆಣ ಇದ್ಯಾಕೆ ಹೀಗಂತೀರ ಡಿ ವಿ ಜಿ? ಡಿ ವಿ ಜಿ ಅವ್ರಿಗೆ ಏನೋ ಮೋಹ ಆವಾಗಲೂ. ಅಂದರೆ ಅಂತಹ ದಿಗ್ದರ್ಶನ ಇರತಕ್ಕಂಥ ದಾರ್ಶನಿಕತ್ವ ಇರತಕ್ಕಂಥ ವ್ಯಕ್ತಿಗೂ ಹಾಗಾಗುವುದು ಸಹಜ. ಯಾಕೆಂದರೆ ಮನುಷ್ಯ, ತಪ್ಪಲ್ಲ ಅದು. ಸಿ, ಹಾಗಾಗ್ಬೋದು, ಇಲ್ಲ ಅಂತ ಏನಿಲ್ಲ. ಯಾರು ಹೋದಾಗ ಅಳು ಬರುತ್ತೆ ಕಣ್ಣಿಗೆ, ಸಹಜ ಹೌದಲ್ವಾ? ಆಮೇಲೆ ತಕ್ಷಣ ಸತ್ತೋಗ್ಬಿಡ್ತಾರೆ ಅವರು, ಇಲ್ಲ ಎಷ್ಟೋ ವರ್ಷ ಅವ್ನು ಜ್ಞಾಪಿಸ್ಕೊಳ್ಳೋದು, ಕಾಪಿ ಕುಡೋದು, ಕಾಪಿ ಕುಡೋದು, ನಿಮ್ಮ ಅದು ಬಿಡೋದಿಲ್ಲ. ಆದರೆ ಜ್ಞಾಪಿಸ್ಕೊಳ್ಳೋದು ಬಿಡಲ್ಲ ಅಲ್ಲ, ನಿಮ್ಮ ಯಜಮಾನ್ರು ಹೋದ ಅವನು ಹೌದು ಅವ್ರು ಹೋದಾಗ ಅವಾಗ ತಾನೇ ಜ್ಞಾಪಿಸ್ಕೊಂಡು ಹೇಳೋದು ಇಲ್ಲ, ಜ್ಞಾಪಕನೇ ಬರಲ್ಲ ಅನ್ನೋದು ಏನಾದ್ರು ಇದ್ರೆ ಒಂದೇ ಒಂದು ಜಗತ್ತಲ್ಲಿ, ಅದು ಭಗವಂತ. ಬರಲ್ಲ ಜ್ಞಾಪಕಕ್ಕೆ ಬರಲ್ಲ ಅವನು ಅಲ್ಲ. ಯಾಕೆ ಹೀಗೆ ಅಂತಂದ್ರೆ ನಾವು ಮರವು ಅದು ಇದು ಭಗವಂತನ ಜ್ಞಾಪಿಸ್ಕೋಬೇಕು, ಸತ್ಯನಾರಾಯಣ ಪೂಜೆ ಅವೆಲ್ಲ ಏನಿಲ್ಲ. ನೆನಪಿಗೆ ಬರುವ, ನೆನಪಿಸಿಕೊಳ್ಳಬೇಕಾದ ವಿಚಾರ ನಮ್ಮ ಸುಖ ದುಃಖಗಳೇ ಹೊರತು ಪರಬ್ರಹ್ಮನಲ್ಲ. ಯಾಕೆ? ಪರಬ್ರಹ್ಮನು ಎಂದಿಗೂ ಮರೆಯದೇ ಇರುವ ವಿಚಾರ, ಭಗವಂತನ ಸದಾ ನಮ್ಮಲ್ಲೇ ಇರುವ, ನಾನೇ ಪರಬ್ರಹ್ಮನಾಗಿರೋ ವಿಚಾರ ಆಗಿರೋದ್ರಿಂದ ಅದನ್ನು ನೆನಪಿಸಿಕೊಳ್ಳಬೇಕಾದ ಅವಶ್ಯಕತೆ ಬರುವುದೇ ಇಲ್ಲ, ಹೌದಲ್ವಾ? ಚಿಕ್ಕ ವಯಸ್ಸಲ್ಲಿ ಯಾರು ಪೆಟ್ರೋಲ್ ನೋಡಿಕೊಂಡೇ ಸೈಕಲ್ ಕಳೀತಿರ್ತೀರ, ಆಗ್ತಾ 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 ಸೈಕಲ್ ಬಂದ್ಬಿಡುತ್ತೆ, ನಾನು ಎಷ್ಟರ ಬೇಕಾದ್ರೆ ಹೋಗ್ತೀರಾ, ಟೈರ್ಗಳನ್ನ ನೋಡೋದೇ ಇಲ್ಲ ಕಾಲನ್ನ. ಯಾಕೆ? ಅಭ್ಯಾಸ ಏನು ತಗೋಂತೆ, ಯಾವ ವೈರಾಗ್ಯ ಏನು ತಗೋ. ಇದಾಗಬೇಕು ಭಗವದ್ಗೀತೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ, ಸಂಶಯದಲ್ಲಿ ನಿಮ್ಮ ನಿಮ್ಮಲ್ಲೇ ಚರ್ಚೆ ಮಾಡಿ, ಮುನಿಯಂತವ್ರು ಸಿಕ್ಕಿದ್ದಾರೆ ನಿಮಗೆಲ್ಲ, ಎಲ್ಲ ಚೆನ್ನಾಗಿರತಕ್ಕ ವಿಚಾರ ಮಾಡಿ, ತಿಳಿದಿದೆ ನಾನು ಕೇಳಿ, ನಾನು ಗೊತ್ತಿಲ್ಲ ಅಂತ ಹೇಳ್ತೀನಿ, ಮಾಮೂಲು ಥರ ಇರಿ ಅಲ್ಲ. ಏ ಮಿಕ್ಕಿದ್ದೆಲ್ಲ ಏನೂ ಚೇಂಜ್ ಆಗಲ್ಲ. ನೀವು ಅಂದ್ಕೊಂಡು ಒಂದು ಹೊಸ ಬಟ್ಟೆ ಹೊಲಿಸ್ಕೋಬೋದು, ಒಂದು ಮೀಸಿಗೆ ಬಣ್ಣ ಹಾಕ್ಬೋದು, ಏನಾದ್ರು ಹಾಕ್ಕೋಬೋದು, ಅಷ್ಟೇ ಹೊರತು ಇನ್ನೇನು ಎಲ್ಲ ಹೊಟ್ಟೋಗತ್ತೆ, ಎಲ್ಲ ಅಳಸುತ್ತದೆ, ಹೌದಲ್ವಾ? ಇದಕ್ಕೆ ಗ್ಯಾರಂಟಿ ಮಾಡ್ಕೊಳ್ಳಿ. ಯಾವುದಕ್ಕೂ ಅಳಬೇಕಾಗಿಲ್ಲ, ಅದಕ್ಕೂ ನಗಬೇಕಾಗಿಲ್ಲ, ತಮಾಷೆ ತಮಾಷೆಗೆ ತೊಗೊಂಡು ಹೋಗ್ತಾ ಇರಬೇಕು ಅಲ್ಲಲ್ಲಂತ. ಹ್ಞೂ, ಅಷ್ಟು ನೀವು ಮಾಡಿಕೊಂಡ್ರೆ ನಿಮಗೆ ಎಲ್ಲ ಗ್ರಂಥಗಳು ಭಾಳ ಫೈನಾಗಿ ಕ್ಲೀನಲ್ಲೇ ಇರುತ್ತೆ, ಒದ್ದಾಡಬೇಕಾಗಿಲ್ಲ. ಇವಾಗ ಏನು ಮಾಡೋಣ?